ದೇವನೂರ್ ಮಹಾದೇವ ಅವರ ಹೆಸರು ಬರೆದು ದಲಿತ್ ಬಂಡಾಯದಲ್ಲಿ 1979 ಇಲ್ಲಿ ಬೆಂಗಳೂರಲ್ಲಿ ಕಾರ್ಪೊರೇಷನ್ ಹತ್ರ ದೇವಾಂಗ ಹಾಸ್ಟೆಲ್ ಅಂತಿದೆ ಅಲ್ಲಿ ಒಂದು ಕರಪತ್ರ ಹೊರಡಿಸಿದ್ರು ಅದು ಕೆಳಗಡೆ 6 ಜನ ಸೈನ್ ಮಾಡಿದರು ಆ ಕರಪತ್ರ ಮೊನ್ಮೊನೆವರೆಗೂ ನನ್ನ ಹತ್ರ ಇತ್ತು ಖಡ್ಗವಾಗಲಿ ಕಾವ್ಯ ಜನರ ನೋವಿಗೆ ಬಿಡುವ ಪ್ರಾಣ ಮಿತ್ರ ಅನ್ನೋದು ಸ್ಲೋಗನು ಪ್ರಾರಂಭ ಆಗುವಾಗ ದಲಿತ್ ಬಂಡಾಯ ಅಂತಲೇ ಬಂಡಾಯ ಅಂತ ದಲಿತ್ ಬಂಡಾಯ ಅಲ್ಲ ಸ್ವಲ್ಪ ದಿವಸ ಆದಮೇಲೆ ಶಿವರಾಮ್ ಕಾರಂತರು ಬ್ರಾಹ್ಮಣರು ಅವರು ದಲಿತರ ಬಗ್ಗೆ ಬರೆದರೆ ಅವ್ರಿಗೇನು ಗೊತ್ತಿರುತ್ತೆ ಚೋಮುಂದುಡಿ ಅಥೆಂಟಿಕ್ ಅಲ್ಲ ದಲಿತರೇ ಬರಬೇಕು ಅಂದ್ಕೊಂಡು ಬಂಡಾಯದಿಂದ ದಲಿತರು ದೂರ ಆದರು ಆಮೇಲೆ ನಾವು ದಲಿತ ಬಂಡಾಯ ಅಂದ್ಬಿಟ್ಟು ದಲಿತ ಕಥೆಗಳು ದಲಿತ ಕಾವ್ಯ ಅಂತ ಕರಿತೀನಿ ನಾ ಅನೇಕ ಕಥೆಗಳಲ್ಲಿ ದಲಿತ ಕಥೆಗಳಲ್ಲಿರುವ ರೊಚ್ಚು ಆವೇಶ ಇಲ್ಲ ಅಂತ ಈಗ ಸ್ವಲ್ಪ ದಿವಸದ ಹಿಂದೆ ಹೇಳಿದೆ ಕಾವ್ಯಕ್ಕೆ ಮಾತ್ರ ಅನ್ವಯಿಸುತ್ತೆ ಅದು ಈಗ ದೇವನೂರ್ ಮಹಾದೇವ ಅಂತವ್ರ ಕಥೆಗಳಲ್ಲಿ ಅದು ಇಲ್ಲ ಅದರಿಂದ ಸಿದ್ಧಲಿಂಗಯ್ಯನವ್ರ ಕಾವ್ಯಕ್ಕೆ ಮಾತ್ರ ಅನ್ವಯಿಸುತ್ತೆ ಇವ್ರದ್ದು ಭಾಳ ತುಂಬ ಒಂಥರ ಏನು ಮಾಸ್ಟರ್ ಪೀಸ್ ಅಂತಾರಲ್ಲ ಸ್ಟ್ಯಾಂಡರ್ಡ್ ಅಂತಾರಲ್ಲ ಅದೊಂದು ಮತ್ತು ಭಾಷೆ ದೃಷ್ಟಿಯಿಂದ ವಸ್ತುವಿನ ದೃಷ್ಟಿಯಿಂದ ನಿರ್ವಹಣೆ ದೃಷ್ಟಿಯಿಂದ ಭಾಳ ಶ್ರೇಷ್ಠವಾದದನ್ನು ಸೃಷ್ಟಿ ಮಾಡಿದ್ರು ಅಂತ ಒಂದು ಹಂತದ ವಿಮರ್ಶೆ ಅದಕ್ಕೆ ಬಂಡಾಯದಲ್ಲಿ ಒಂದು ಶ್ರೇಷ್ಠ ಕೃತಿ ಬರಲಿಲ್ಲ ಯಾಕೆ ಅಂತ ಕೇಳಿದ್ರು ಇವರೇ ದಲಿತರೆ ಇಷ್ಟೆಲ್ಲ ಹಿನ್ನೆಲೆಯನ್ನು ಜಿ ಎಚ್ ನಾಯಕ್ ಕೊಡೋದೇ ಇಲ್ಲ ನಂದು ಎರಡು ವಿಡಿಯೋ ಇದೆ ದಲಿತ ಅಂತ ಒಂದಿದೆ ದಲಿತ ಕಾವ್ಯ ದಲಿತ ಕತೆ ಇತ್ಯಾದಿ ದಲಿತ ಬಂಡಾಯ ಬಂಡಾಯ ಕಾವ್ಯ ಬಂಡಾಯ ಕತೆಗಳು ಕಮ್ಮಿ ಅಂತ ಕಾಣಿಸುತ್ತೆ ಇಷ್ಟು ಹಿನ್ನೆಲೆನ ನಾಯಕರು ಕೊಡೋದಿಲ್ವಾಗ ನಾನು ಕೊಟ್ಟೆ ಯಾಕೆಂದರೆ ದೇವನೂರ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಅದನ್ನು ಮಾತಾಡಲೇಬೇಕಾಗತ್ತೆ ಆಮೇಲೆ ಆದ್ದರಿಂದ ಇಲ್ಲಿ ಜಿ ಎಚ್ ನಾಯಕ್ ಏನು ಬರೀತಾರೆ ಅಂತ ಓದ್ಬಿಡೋಣ ಫಸ್ಟು ದೇವನೂರು ಮಹಾದೇವ ಅವರು ತೇಜಸ್ವಿಯವರಂತೆಯೇ 1972 ನಂತರ ಬರೆದ ಕಥೆಗಳಲ್ಲಿ ನವ್ಯದ ರೀತಿ ಮತ್ತು ಧೋರಣೆಗೆ ಹೊರತಾದಂಥ 79 ಅಂತಿದ್ದೀವಿ 72 ಟ್ರೆಂಡ್ ಶುರುವಾಗ್ಬಿಟ್ಟಿದೆ ನೋಡಿ ಅಲ್ಲಿನಲ್ಲಿ ಕೃಷ್ಣ ಮಾಡಿದ್ದಾರೆ ತೇಜಸ್ವಿ ಬಾಯ್ಬಿಟ್ಟೇ ಹೇಳಿಬಿಟ್ರು ಇವರು ಒಬ್ಬರು ಅದರಿಂದ ಹೊರತಾದಂತಹ ಬರವಣಿಗೆಯ ಜಾಡನ್ನು ಹುಡುಕುವ ಯತ್ನದಲ್ಲಿರುವುದು ಸ್ಪಷ್ಟವಾಗಿ ಕಾಣುತ್ತದೆ ಕಥೆಗಾರ ಹೆಚ್ಚಿನ ನಿರ್ಲಿಪ್ತತೆಯಲ್ಲಿ ಹೊರಗೆ ನಿಂತು ಕಥೆಯನ್ನು ನಿರೂಪಿಸುವುದು ಸಾಮಾಜಿಕ ದೃಷ್ಟಿಕೋನದಿಂದ ಕಥೆಗಳಲ್ಲಿ ಬಿಚ್ಚಿಕೊಳ್ಳುವ ಘಟನೆಗಳಿಗೆ ವಿವರಗಳಿಗೆ ಅರ್ಥಧಾರಣ ಮಾಡಿಸುವುದು ಇಂಥ ಕೆಲವು ಅಂಶಗಳಲ್ಲಿ ತೇಜಸ್ವಿ ಮತ್ತು ಮಹಾದೇವ ಅವರ ಕಥೆಗಳಲ್ಲಿ ಸಾಮ್ಯ ಹೆಚ್ಚಾಗಿ ಕಾಣುತ್ತದೆ ಅಂತಾರೆ ಯಾವುದೋ ಒಂದು ಎರಡು ವಿಷಯ ಹೇಳಿ ತೇಜಸ್ವಿನೂ ಮಹಾದೇವನೂ ಸೇರಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಇರಲಿ ಆಮೇಲೆ ನೋಡ ಆದರೆ ನಾಯಕರು ಹೇಳ್ತಾರೆ ಅಂತ ತಗೊಳ್ಬೋದಷ್ಟೇ ಆದರೆ ಮಹಾದೇವ ಅವರು ಗ್ರಾಮ್ಯಗತಿಯ ಭಾಷೆಯನ್ನು ಕಥೆಯ ನಿರೂಪಣೆಯ ಭಾಷೆಯಾಗಿಯೂ ಬಳಸುತ್ತಿರುವುದರ ಜೊತೆಗೆ ಆ ಭಾಷೆಗೆ ಸಾಧ್ಯ ಎಂಬಂಥ ಅಭಿವ್ಯಕ್ತಿ ಸಾಧ್ಯತೆಗಳ ಪರಿಶೋಧನೆಯಲ್ಲಿ ಅನನ್ಯವಾದ ರೀತಿಯಲ್ಲಿ ತೊಡಗಿರುವುದು ವಿಶಿಷ್ಟವಾದ ಅಂಶವಾಗಿದೆ ಈ ವಿಮರ್ಶೆ ಸರಿ ಇದೆ ಅನನ್ಯ ಅನ್ನೋದು ಹಾಗಂದರೆ ಏನು ಅಂತ ಆಮೇಲೆ ಹೇಳ್ತೀನಿ ಎರಡನೆಯದಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಕೆಳಗಿನ ಸ್ಥಳದಲ್ಲಿರುವವರು ಮೇಲಿನ ಸ್ತರದಲ್ಲಿರುವವರಿಂದ ತಮಗೆ ಆಗುತ್ತಿರುವ ಅನ್ಯಾಯಗಳ ಪರವೆಯೇ ಇಲ್ಲದೆ ಅದಕ್ಕೆ ಬಲಿಯಾಗುತ್ತಿರುವ ಅದು ಗೊತ್ತಾದರೂ ಏನೂ ಮಾಡಲಾರದ ಅಸಹಾಯಕತೆಯಲ್ಲಿ ಒಪ್ಪಿಕೊಂಡು ದಿನ ಕಳೆಯುವ ಹೆಚ್ಚೆಂದರೆ ಕುಡಿದ ಮತ್ತಿನಲ್ಲಿರುವಾಗ ಅಂದರೆ ಅಜಾಗೃತ ಮನಸ್ಥಿತಿಯಲ್ಲಿರುವಾಗ ಮಾತ್ರ ಅದನ್ನು ಮಾತಿನ ಮೂಲಕ ಪರೋಕ್ಷದಲ್ಲಿ ಪ್ರತಿಭಟಿಸಿ ಸುಮ್ಮನಾಗುವಂಥ ಜನರ ಬದುಕು ಭಾವನೆಗಳ ಹಿಂದಿರುವ ದುರಂತದ ಲಯವನ್ನು ಭಾವೋದ್ವೇಗಕ್ಕೆ ಒಳಗಾಗದೆ ದಾಖಲುಗೊಳಿಸುವ ಮಹಾದೇವ ಅವರ ರೀತಿಯು ವಿಶಿಷ್ಟ ಎಂಬಂಥದ್ದಾಗಿದೆ ಈಗ ಈ ಅಮ್ಮ ಕತೆ ಬಗ್ಗೆ ಭಾಳ ಕಡಿಮೆನೆ ಬರೀತಾರೆ ಅಮಾಸದಲ್ಲಿ ಕುರಿಯಯ್ಯನ ಬದುಕೆ ಅಮಾಸನಲ್ಲಿಯೂ ಪುನರಾವರ್ತನೆಗೊಳ್ಳಲಿರುವುದರ ಸೂಚನೆಯೊಂದಿಗೆ ಕತೆ ಮುಗಿಯುವುದು ಅನ್ಯಾಯ ಚಕ್ರದ ಪುನರಾವರ್ತನೆಯನ್ನು ಸೂಚಿಸುವಂತೆ ತೋರುತ್ತದೆ ಈ ಸೂಚನೆಯಲ್ಲಿರುವ ವಿದ್ಯರ್ಥಕ ದಾಟಿ ಅಂದರೆ ಅಫರ್ಮೇಟಿವ್ ಟೋನ್ ಅಂತಾರೆ ವಿದ್ಯರ್ಥಕ ಅಂದರೆ ಇದು ಹೀಗೆ ಆಗಬೇಕು ಅಂತ ಅನ್ನೋತಾರೆ ಉದಾಹರಣೆಯನ್ನು ರೈಲ್ವೆ ಗ್ಯಾಂಗ್ಮನ್ ಸಿದ್ದಪ್ಪನ ಕುಡಿದ ಮತ್ತಿನ ಬಡಬಡಿಕೆಯ ಮಾತುಗಳ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಕತೆಗಾರ ನಿಯಂತ್ರಿಸುತ್ತಿರುವುದರ ಮೂಲಕ ಅಮಾಸನ ಬದುಕಿನ ಇನ್ನೊಂದು ಸಾಧ್ಯತೆಯನ್ನು ಒಳದನಿಯಾಗಿ ನುಡಿಸುವಂತೆ ಅನಿಸುತ್ತದೆ ಅಂತ ಈ ರೀತಿಯಾದಂತಹ ವಿಮರ್ಶೆಗಿಂತ ತುಂಬ ಪ್ರೌಢ ವಿಮರ್ಶೆಗಿಂತ ನಾವು ನೇರವಾಗಿ ಕತೆಗೆ ಹೋಗ್ಬಿಡ್ಬೋದು ಪಿ ಯು ಸಿಗೆ ಪಾಠ ಮಾಡಿದ ನೆನಪಿದೆ ಅಲ್ಲಂತೂ ಒಂದೊಂದು ನಂಬರ್ಗೆ ಅದರಲ್ಲೂ ಒಂದು ಇದನ್ನು ರೂಪಕವನ್ನು ನಾನು ಸಾಮಾನ್ಯವಾಗಿ ಬೇರೆ ಬೇರೆ ಕಡೆ ಕೂಡ ಬಳಸಿಬಿಟ್ಟಿದ್ದೀನಿ ಇವರು ಮಹಾದೇವ ಅವ್ರದ್ದು ಇವರು ಬರೆಯೋದು ನೋಡೋಣ ಇಲ್ಲಿ ಏನು ಬಿಟ್ಟೋಗಿದೆ ಏನು ಎತ್ತ ಅಂತ ಇಲ್ಲಿ ಲೇಖಕರ ಪರಿಚಯ ಇದೆಯಲ್ಲ ಜನನ 1949 ಅಲ್ಲಿಗೆ ನನಗಿಂತ ದೊಡ್ಡವರೇ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಅದಕ್ಕೆ ನಂಜನಗೂಡು ಭಾಷೆ ಅವ್ರದ್ದು ಮೈಸೂರು ವಿಶ್ವವಿದ್ಯಾನಿಲಯದ MA ಕನ್ನಡ ಓಹೋ ಪದವಿ 1974 ಅಂದರೆ ನಮ್ಮ ನಂತರದವರು ಓದಿದಾಗ
ನರಾಪತ್ರಿಕೆಯ ಸಂಪಾದಕರಾಗಿದ್ದರು. ಇದೇನು ಅಷ್ಟೊಂದು ಫೇಮಸ್ ಇಲ್ಲ ಈ ಪತ್ರಿಕೆ ಬಗ್ಗೆ. ದ್ಯಾವನೂರು ಕಥಾ ಸಂಕಲನ ಅದೊಂದಂತು ಅದರ ಅನೇಕ ಕಥೆಗಳು ಅನೇಕ ತರಗತಿಗಳು ಪಠ್ಯಾಗಿರೋದನ್ನು ನಾನೇ ಪಾಠ ಮಾಡಿರೋದು ನಂಗೆ ಗೊತ್ತಿದೆ. ಆಮೇಲೆ ವಡಲಾಳ ಅದು ಅದೇನು ಕಾದಂಬರಿನೂ ಅಲ್ಲ ಕಥೆಯೂ ಅಲ್ಲ, ಕಥೆಗಿಂತ ದೊಡ್ಡದಾಗಿದೆ, ಕಾದಂಬರಿಗಿಂತ ಚಿಕ್ಕದಾಗಿದೆ. ಕುಸುಮಬಾಲೆ ಇದು, ಕುಸುಮಬಾಲೆನೂ ಚಿಕ್ಕ ಪುಸ್ತಕನೇ. ಎದೆಗೆ ಬಿದ್ದ ಅಕ್ಷರ ಅಂತ ಇತ್ಯಾದಿ ಫೇಸ್ಬುಕ್ಕಲ್ಲಿ ಇತ್ತೀಚೆಗೆ ನೋಡಿದೆ. ಆಮೇಲೆ ಅವರು ಒಂದು ಪತ್ರಿಕೆ ಹೊರಡಿಸ್ತಾರೆ ಅಂತ ನೋಡಿದೆ, ರಾಜಕೀಯ ಇದ್ರ ಬಗ್ಗೆ ಮಾತಾಡ್ತಾರೆ. ಒಡಲಾಳ ಕಾದಂಬರಿಗೆ ಕಲ್ಕತ್ತಾದ ಭಾರತೀಯ ಭಾಷಾ ಪರಿಷತ್ತಿನ ಪ್ರಶಸ್ತಿ ಬಂದಿದೆ. ಗಾಂಧಿ ಅಷ್ಟು ಅದಲ್ಲದೆ ಉಮಾಶ್ರೀ ಅಭಿನಯಿಸಿದ ನಾಟಕದಿಂದ ಅದು ತುಂಬ ಹೆಸರು ಮಾಡಿತು. ಗಾಂಧಿ ಮತ್ತು ಮಾವೋ ಅನುವಾದ ಈಗ ಮೈಸೂರಿನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ನಲ್ಲಿ ಅಧ್ಯಾಪಕ ಆಯ್ ತುಂಬ ನಿವೃತ್ತರಾದರು. ಮತ್ತು ಅವರ ಅಡ್ರೆಸ್ ಕೊಟ್ಟಿದ್ದಾರೆ ಅಷ್ಟೇ. ಆ್ಯಕ್ಚುಲಿ ಇದು ಇಲ್ಲಿ ಬರೆದಿರೋ ಇದೆಯಲ್ಲ ಇದೇನೆ ಅಷ್ಟೇ ಅವ್ರು ಬರೆದಿರೋದು ಅಂತ. ಈ ಎದೆಗೆ ಬಿದ್ದ ಅಕ್ಷರದ ಬಗ್ಗೆ ಮಾತ್ರ ಇತ್ತೀಚೆಗೆ ಕೇಳ್ಪಟ್ಟೆ ನಾನು, ಇದೇನೋ ಇದು ಹೊಸ್ತು ಅಂತ ಅಂದ್ಕೊಂಡೆ. ಆಮೇಲೆ ಆವಾಗ ಅವ್ರಿಗೆ ಅವ್ರದ್ದು ಸಮಗ್ರ ತರಬೇಕು ಅಂಥೇಳಿ ಅವ್ರು ಬರೀಬೇಕಾದೆಲ್ಲ ಕುಸುಂಬಲ್ಲಿ ಬರೆದ್ಬಿಟ್ಟಿದ್ದಾರೆ. ಇನ್ನೇನು ಉಳಿದಿಲ್ಲ, ಅಂದರೆ ಶ್ರೇಷ್ಠವಾದದ್ದು ಆಗಿ ಹೋಗಿದೆ. ಬೆಸ್ಟ್ ಇಸ್ ಓವರ್ ಅಂತ ನಾನು ಎಲ್ಲೋ ಯಾವುದೋ ವಿಡಿಯೋದಲ್ಲಿ ಹೇಳ್ತಾ ಇದ್ದಲ್ಲ ಆ ಥರ. ಹಾಗಾಗಿ ಅದು 196 ಪುಟ ಬಂತು. ಡೆಮ್ಮಿ ಬೇರೆ ಮಾಡಿಬಿಟ್ಟಿದ್ದಾರೆ. ಡೆಮ್ಮಿ ಅಂದರೆ ಉದ್ದ ಪುಸ್ತಕ, ಅವಾಗ ಇನ್ನೂ ಪೇಜಸ್ ಕಮ್ಮಿ ಆಗುತ್ತೆ. ಕ್ರೌನ್ ಅಂದರೆ ಚಿಕ್ಕ ಪುಸ್ತಕ, ಪೇಜಸ್ ಜಾಸ್ತಿ ಆಗುತ್ತೆ. ಆವಾಗ ಸಮಗ್ರ ಬಂದಿದೆ ಸರ್ ನಿಮ್ಮದು ಅಂತ ಕೊಟ್ಟಿರುತ್ತೆ. ಎಷ್ಟು 196 ಪೇಜು ಸಮಗ್ರನ ಇದು, ಇಷ್ಟೇನಾ ನಾನು ಬರೆದಿರೋದು ಅಂತ ಕೇಳಿದ್ರಂತೆ. ಅವ್ರಿಗೆ ಆಶ್ಚರ್ಯ, ಇಷ್ಟೇನೆ ಎಲ್ಲ ಚಿಕ್ಕ ಚಿಕ್ಕವೇ, ಆದರೆ ಒಂದೊಂದು ಕೂಡ ವಿಶಿಷ್ಟವಾದವು ಅಂತ ಹೇಳಿ ಹೇಳಬೇಕು. ಈಗ ನಾವು ಈ ಕಥೆಯನ್ನು ಓದಿದ್ರೆ, ಈಗ ನಮ್ಮ ದಲಿತ ಕಥೆ ಇದೆ, ದಲಿತರ ಬದುಕನ್ನು ಅನಾವರಣ ಮಾಡುವಂತಹ ಸಿದ್ದಗೈನವರ ಇಕ್ಕಲ ಬದಿರಲ ಈ ನನ್ನ ಮಕ್ಕಳ ಚರ್ಮ ಎಬ್ರಲ ಅನ್ನೋ ಪದ್ಯದಿಂದ ನಾವು ಸಾಮಾನ್ಯವಾಗಿ ದಲಿತ ಸಾಹಿತ್ಯದ ಬಗ್ಗೆ ಪ್ರಾರಂಭ ಮಾಡ್ತೀವಿ. ಆದರೆ ಒಂದು ಹಂತದ ನಂತರ ಇವರು ಬೇರೆ ಆದರು ಅಂತ ಹೇಳಿದಾಗ ಒಬ್ಬೊಬ್ಬರು ಒಂದೊಂದು ದಿಕ್ಕು, ಮತ್ತು ಇನ್ನೆಲ್ಲೋ ಒಂದು ಕಡೆ ಕೇಳಿದೆ, ಮರಿ ಸಿದ್ಧಲಿಂಗಯ್ಯಗಳು ಹುಟ್ಟುಬಿಟ್ಟಿದ್ದಾರೆ. ಆಮೇಲೆ ಅಮಾದೇ ಮಹಾದೇವನ್ನು ಮೀರಿಸಿದಂತೆ ಬರೆಯುವವರಿದ್ದಾರೆ ಅಂತ. ಅದ್ಯಾರು ಮುಳ್ಳೂರು ನಾಗರಾಜ ಅಂತೆ, ಮರಡ ಮಂಡಲ ಮಧ್ಯದೊಳಗಿನ ಬರೆದಿರಂತೆ, ಆದರೂ ಈ ಕುಸುಮ ಬಾಲೆನ್ ಮೀರಿಸುತ್ತಂತೆ ಕೇಳ್ಪಟ್ಟೆ. ಮರಿ ಸಿದ್ಧಲಿಂಗಯ್ಯಗಳು ಹುಟ್ಟಿದ್ದಾವೆ ಅಂತಂದರೆ ಅದು ಯಾರನ್ನು ಕುರಿತು ಹೇಳ್ತಿದ್ರು? ಅಂತೂ ಸೆಮಿನಾರ್ಗಳಲ್ಲಿ ಈ ಥರ ಮಾತು ಕೇಳಿ ಬರ್ತಾ ಇದೆ. ಯಾಕೆಂದರೆ 79 ಶುರುವಾದ ಅವರನ್ನೇ ಏನು ರೀ ಹೊಗಳಿ ಹೊಗಳಿ ಇಡ್ತೀರಾ, ಅವ್ರನ್ನ ಮೀರಿಸ್ದವ್ರು ಬಂದಿದ್ದಾರೆ ನೋಡಿ ಇನ್ನೂ ಮನೋಭಾವ ಇದೆ ಅಲ್ಲಿ. ಬಟ್ ಈಗ ಚಳವಳಿಗಳಿಲ್ಲ, ಅದರಿಂದ ಈಗ ನವ್ಯೋತ್ತರ ಅಂತ ಸರಾಸಕ್ಟಾಗಿ ಬಂಡಾಯಿತ ಕಾಲ ಮುಗೀತು ಅಂತ ಅಂದರೆ ನವ್ಯೋತ್ತರ ಅಂದ್ಬಿಡ್ತೀವಿ. ಮತ್ತು ಒಬ್ಬೊಬ್ಬರು ಇಂಡಿವಿಜುವಲ್ಲಾಗಿ ಬೆಳೆಯುವಂಥದ್ದು ಅಷ್ಟೇ ಹೇಳಿದ್ರೆ ಸಾಕು. ಈಗ ಅಮಾಸ ಕತೆ. ಅಮಾಸ ಎಂಬುದು ಅಮಾಸನ ಹೆಸರು. ಅವನು ಕಪ್ಪಗಿದ್ದುದಕ್ಕೋ ಅಮಾವಾಸ್ಯ ದಿನ ಹುಟ್ಟಿದ್ದಕ್ಕೋ ಅವನಿಗೆ ಅಮಾಸ ಹೆಸರು ನಿಂತಿದೆ. ಅಮಾಸ ಹೆಸರು ಯಾಕೆ ಬಂತು ಎಂದು ಅವನ ಅಪ್ಪ ಅವ ಬದುಕಿದ್ದರೆ ಕೇಳಬಹುದಿತ್ತು. ಆದರೆ ಅವನು ಹುಟ್ಟಿದ ಮೇಲೆ ನಡೆದಾಡೋ ವೇಳೆಗೆ ಅವನನ್ನು ಹೆತ್ತವಳು, ಹುಟ್ಟಿಸಿದವನು, ನಾನಾ ನಿಮಿತ್ತ ದೈವಾಧೀನರಾದರು. ನಿರ್ಲಿಪ್ತತೆ ಇದೆ ನೋಡಿ ಹೇಳುವಾಗ. ಆಗಲೀಗ ಅಮಾಸನಿಗೆ ಮಾರಿಗುಡಿ ಎಂದರೆ ಅಮಾಸ, ಅಮಾಸ ಅಂದರೆ ಮಾರಿಗುಡಿ ಎಂಬಂತಾಯಿತು. ಮಾರಿಗುಡಿ ಎಂದ ಮಾತ್ರಕ್ಕೆ ದಿಕ್ಕು ದೆಸೆ ಇಲ್ಲ ಅಂತೇನಲ್ಲ, ಅಮಾಸನಂತ ಎಷ್ಟೋ ಜನಕ್ಕೆ ಮಾರಿಗುಡಿ ನೆರಳು ನೀಡುತ್ತಾ ಬಂದಿದೆ. ಬೇಸಿಗೆಯಲ್ಲಂತೂ ಧಗೆಗೆ ಜನ ಅಲ್ಲಿ ಜಾತ್ರೆಯಾಗುವುದು. ಅದಿರಲಿ, ಅಲ್ಲಿ ಅಮಾಸನನ್ನು ಬಿಟ್ಟರೆ ಒಂದು ಹಳೆಯ ತಲೆಯ ವಾಸವಿದೆ. ಹಳೆ ತಲೆ ಅಂದರೆ ಅಂತೂ ಅವನ ಮೈ ಕೈ ತಲೆ ಏನಿದೆ ಕೂದಲು ಇದ್ದಷ್ಟು ಬೆಳ್ಳಗಾಗಿ ಅವನ ದೇಹ ತುಂಬ ಹರಿದಿವೆ. ಇದುವರೆಗೆ ಕಂಡಂತೆ ಅವನು ಕುಂತಲ್ಲಿಂದ ಎದ್ದುದನ್ನು ಯಾರೂ ಕಂಡಂತಿಲ್ಲ. ಇದು ಸ್ವಲ್ಪ ಉತ್ಪ್ರೇಕ್ಷೆ ಅನಿಸುತ್ತೆ ಅಲ್ವಾ? ಕುತ್ತಿಲಿಂದ ಎದ್ದೇಳದೇ ಇರೋಕ್ಕಾಗತ್ತಾ? ಅಷ್ಟೊಂದು ವರ್ಷ ಸಾಧ್ಯವೇ? ಫಿಸಿಕಲಿ ಸಾಧ್ಯವೇ ಅಂತ. ಮಾರಿಗುಡಿಯ ಮೂಲೆಗೆ ಸೇರಿದಂತೆ ಒಂದು ಮೂಲೆಯಲ್ಲಿ ಒಂದು ಕಡೆ ಒಂದು ಕಪ್ಪು ಕಂಬಳಿ, ಯಾವ ಕಾಲದ್ದು ಅಂತೂ ಹಾಸಿದೆ. ಅದರ ಮೇಲೆ ಅವನ ಕಾಲು ಚಾಚಿಯೋ, ಪಕ್ಕದ ಕಂಬ ಕೊರಗಿಯೋ, ಅಥವಾ ಕೈಗಳ ಹಿಂದೆ ಕಾಣಿಸಿಯೋ ಕೂತೇ ಇರುವನು. ಅವಾಗೆ ಇಂಥ 3-4 ಭಂಗಿಗಳನ್ನು ಬಿಟ್ಟರೆ ಬೇರೆಯದು ಇದ್ದಂತೂ ಇದ್ದಿಲ್ಲ. ಅವ ಅಂತೆ ಕುಂತಾಗೆಲ್ಲ ಅರೆಗಣ್ಣು ಮುಚ್ಚಿ ಕೂರುವುದು ಹಿಂದಿನಿಂದಲೂ ಹೇಗೋ ಬಂದು ಬಿಟ್ಟಿದೆ. ಅದ ಬಿಟ್ಟು ಅವ ಕೂತಂತೂ ಇಲ್ಲ. ಅವನ ಆ ಸ್ಥಿತಿಯ ಕಂಡರೆ ಏನನ್ನೋ ಧೇನಿಸುತ್ತ ಕುಂತಂತೆ ಗೋಚರಿಸುತ್ತದೆ. ಸುಕ್ಕುಗಳಿಂದಲೇ ಮಾಡಿದ ಅವನ ಮುಖ ಮೇಲಿನ ರೀತಿ ಅನ್ನಿಸಲು ಕಾರಣ ಇದ್ದೀತು, ಅಥವಾ ಆ ಸುಕ್ಕು ಮುಖಕ್ಕೆ ಒಪ್ಪುವ ಕತ್ತಿನವರೆಗೂ ಬೆಳ್ಳಗೆ ಇಳಿಬಿದ್ದಿರುವ ರಟ್ಟೆಗಾತ್ರದ ಮಿಸೆಯೂ ಕಾರಣವೇ. ಒಟ್ಟಲ್ಲಿ ಅವ ಏನನ್ನೋ ದೇನಿಸುತ್ತ ಕುಂತಂತೆ ಗೋಚರಿಸುತ್ತದೆ.
ಅಲ್ಲಿ ಅವನ ಪಕ್ಕಕ್ಕೆ ಸೇರಿದಂತೆ ಆಳೆತ್ತರದ ಬಿದಿರುಗಳ ಬೇರೆ ಬೇರೆ ಮಾಡ್ಕೋಬೇಕು ಸದಾ ಇದ್ದುದೆ. ಅವನು ಅತ್ತ ಇತ್ತ ಚಲಿಸಬೇಕಾದಾಗೆಲ್ಲ ಅಮಾಸ ಕೈಗಿರುವುದರಿಂದ ಆ ಬಿದಿರುಗಳದ ಬಳಕೆ ಅಷ್ಟೇನೂ ಈಗಿಲ್ಲ. ಅವನ ಕೋಳಿ ಕುರಿ ಆಡು ಮರಿ ಮುಂತಾದವು ಸುತ್ತುವರಿದರೆ ಅದ್ದರಿಸುವುದಕ್ಕೆ ಹೆದರಿಸುವುದಕ್ಕೆ ಅವನ ಕೋಳಿ ಕುರಿ ಆಡು ಮರಿಗಳನ್ನ ಇನ್ಯಾವುದಾದ್ರು ಪ್ರಾಣಿಗಳು ಬಂದು ಇದು ಮಾಡಿದರೆ ಅದು ಆಗಾಗ ಬೇಕಾಗುತ್ತದೆ. ಇಷ್ಟು ಹೇಳಿ ಅವನ ಹೆಸರು ಹೇಳುವುದೇ ತಪ್ಪಿತು. ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೆ ಅವನನ್ನು ಕುರಿಯಯ್ಯ ಕುರಿಯಯ್ಯ ಅನ್ನುವರು. ಅದೇನು ಅವನು ಹುಟ್ಟಿದ ಹೆಸರೇ? ಪ್ರಶ್ನೆ ನಮಗೂ ಬೇಡ ನಿಮಗೂ ಬೇಡ ಅಂತಾರೆ. ಇಂಥವ್ರಿಗೆಲ್ಲ ಹೆಸರೇನು, ಕುಲ ಏನು, ಗೋತ್ರ ಏನು, ಇಂಥವ್ರಿಗೆಲ್ಲ ಏನು ಬದುಕಿದ್ದು ಸತ್ಲೇಕ ಅದು ಯಾಕೆ ಕೇಳ್ತಿರ್ ಬಿಡಿ ಅನ್ನುವ ಒಂದು ಛಾಯೆ ಇದೆ. ಇಷ್ಟಂತೂ ಕಂಡುದೆ ಅವ ಬುದ್ಧಿ ಬಲ್ಲವನಾದಾಗಲಿಂದ ಹಿಡಿದು ಅವನ ತೊಡೆಗಳು ನಡೆದಾಡೋದು ಕಳೆದುಕೊಳ್ಳುವವರೆಗೆ ಅವ ನಡೆಯೋಕ್ಕೂ ಆಗಲ್ಲ. ಊರಗೌಡರ ಹಟ್ಟಿ ಕುರಿಗಳ ಕಾಯ್ದುಕೊಂಡು ಬಂದುದು. ಈಗಲೂ ಅವ ಮೇಲಿನ ರೀತಿಯಲ್ಲಿ ಅರೆಗಣ್ಣು ಮುಚ್ಚಿ ಕುಂತಾಗ ಬೆರಳನ್ನು ಒಂದೊಂದು ಕುರಿ ಮಾಡಿಕೊಂಡೇನೋ ತಂತಾನು ಎಣಿಸುತ್ತಾ ಹೋಗುವನು. ದಿನ 6-7 ಸಲ ಹೀಗೆ. ಇದು ತಪ್ಪಿದ್ದಲ್ಲ, ಇದು ಇದ ಯಾವ ದಿನವೂ ತಪ್ಪಿಸಿಕೊಂಡೂ ಹೋಗಿಲ್ಲ. ಅಮಾಸನು ಹೀಗೆ ಕುರಿಯಯ್ಯನ ಕಣ್ಣು ಮಟಾರದಲ್ಲಿ ಬೆಳೆಯತೊಡಗಿದನು. ಈಗ ಅವನ ವಯಸ್ಸು 10-11 ನಡೆಯುತ್ತಿದೆ. ಕುರಿಯಯ್ಯನು ಅಮಾಸ ಅಂದಾಗ ಆ ಅಂತ ದನಿ ಕೊಡೋದು ಅಮಾಸನ ಹಗಲು ಕೆಲಸವೇ ಆಗಿದೆ. ಊರಿಗೆ ಕತ್ತಲು ಇಳಿಯಲು ತೊಡಗಿದಾಗಲೇ ಅಮಾಸನು ಕುರಿಯಯ್ಯನು ಮಠದ ಬೆಲ್ಲು ಆಗುವುದನ್ನೇ ನೆಟ್ಟಗೆ ಕಾಯುವರು. ಮಠದ ಬೆಲ್ಲು ಹೊಡೆದ ತಡವೆ ಅಮಾಸನು ಕುರಿಯಯ್ಯನ ಕಿದ್ದಂಡೆಯಲ್ಲಿ, ಕಿದ್ದಂಡೆಯ ಪಕ್ಕ ಅಂತ ಅರ್ಥಂತೆ, ಮಡಗಿರುವ ತಟ್ಟೆ ಗ್ಲಾಸು ತೆಗೆದುಕೊಂಡು ಲಘುಬುಗ ಓಡುವನು. ಅಷ್ಟಕ್ಕಾಗಲೇ ಸಂಪೂರ್ಣ ಕತ್ತಲು ಹಿಡಿದು ಗೌವಾಗಿರುವುದರಿಂದ ಅಮಾಸ ಓಡುವುದೇನೂ ಕಾಣಿಸುವುದಿಲ್ಲ. ಏನು ಉತ್ಪ್ರೇಕ್ಷೆ ಮಾಡ್ತಾರೆ, ಒಳ್ಳೆ ರನ್ನನ್ನು ಉತ್ಪ್ರೇಕ್ಷೆ ಅಲಂಕಾರ. ಕತ್ತಲಾಗಿರೋದ್ರಿಂದ ಈ ಹುಡುಗ ಇವನು ಎಷ್ಟು ಕಪ್ಪು ಅಂದರೆ ಇವ್ನು ನೋಡ್ತಾ ಇದೆ ಯಾರಿಗೂ ಗೊತ್ತಾಗದೇ ಇಲ್ಲ ಅಂಥೇಳಿ ಅಂತ ಕಣ್ಣು ಸೀಳಿಕೊಂಡು ನೋಡಿದರೆ ಅವ ಓಡು ಓಟಕ್ಕೆ ಕತ್ತಲೆ ಕುಲುಕುತ್ತಿರುವಂತೆ ಹೊಳೆಯುತ್ತದೆ. ಇಂಥ ಅಮೂರ್ತ ಪ್ರತಿಮೆಗಳನ್ನು ಅಥವಾ ಅಮೂರ್ತ ಕಲ್ಪನೆಗಳನ್ನು ಇವರು ಕೊಟ್ಟರು, ಯಾರು ದಲಿತರು. ಇದನ್ನು ಬಿಟ್ಟರೆ ಈ ಥರ ಇದೇನೋ, ಇದು ಸ್ವಲ್ಪ ವಿಶೇಷ ಇವರದ್ದು ಅಂತ. ಹಾಗೆ ಅವನು ಹೋದವನು ತಿರ್ಗಾ ಯಾವಾಗ ಬಂದ ಎಂಬುದು ತಿಳಿಯೋದು, ಯಾಕೆಂದರೆ ಅವನು ಬರೋದೇ ಗೊತ್ತಾಗಲ್ವಲ್ಲ. ಅವ್ ಬಂದವ ಅಯ್ಯ ಅಂದುದು ಕತ್ತಲನ್ನು ಅಲುಗಾಡಿಸುತ್ತಾ ಮೂಡುವಾಗಲೇ ತಿಳಿಯುವುದು. ಆಗ ಕುರಿಯಯ್ಯ ಮಲಗಿದ್ದರೆ ಎದ್ದು ಕೂರುವನು. ರೂಢಿಯಂತೆ ಆ ಕತ್ತಲಲ್ಲೇ ಮಠದ ಹಿಟ್ಟು ಸಾರು ಉಂಡು ಆಮೇಲೆ ಅಮಾಸ ಮಲಗಿಬಿಡುವನು. ಅಷ್ಟೊತ್ತಿಗೆಲ್ಲ ಹಿಡಿದ ಕತ್ತಲಿಗೆ ಊರು ತನ್ನ ದನಿ ಅಡಗಿಸಿಕೊಂಡು ಮಲಗಿದರೂ ಆಗಾಗ ಅಲ್ಲಲ್ಲಿ ನಾಯಿಗಳ ಕಿರ್ಚಾಟವು, ಗೂಗೆಯ ಗುಕ್ಕು, ಮೆಲಕಾಕತ್ತಲೇ ಇರುವುದು. ಊಟ ಮಾಡಿದವರು ಮೆಲಕಾಕೋದು, ಹಸು ಮೆಲಕಾಗ್ತಾನೇ ಇರುತ್ತೆ ಹುಲ್ಲು ತಿನ್ಬಿಟ್ಟು. ಇವರು ಊಟ ಮಾಡಿ ಮಲಗಾಯಿತು, ಆದರೆ ನಾಯಿಗಳ ಕಿರ್ಚಾಟ ಇದೆಯಲ್ಲ ಅದು ಮೆಲಕಾಕೋದು ಅಂತ ಇಲ್ಲಿಂದ ತೊಗೊಂಡೋಗಿ ಅಲ್ಲಿಗೆ. ಈ ಥರ ವಿಶೇಷವಾದಂತಹ ಒಂದು ಬರವಣಿಗೆಯನ್ನು ಇವರು ರೂಢಿಸಿದ್ರು. ಎಲ್ಲ ಕತೆಗಾರರು ಅಲ್ಲ, ಬಟ್ ದಲಿತರಲ್ಲಿ ತುಂಬ ಒಳ್ಳೆಯ ಬರಹಗಾರರು ಇದ್ದಾರೆ ಕತೆಗಳಲ್ಲಿ. ವಿಶೇಷವಾಗಿ ಕವಿತೆ ಒಳ್ಳೆ ಕಾವ್ಯ ಆಗೋದಿಲ್ಲ, ಕಿರ್ಚಿ ಅರ್ಚಿ ಮಾಡಿದರೆ ಕವಿತೆ ಒಳ್ಳೆ ಕವಿತೆ ಅನ್ನಿಸ್ಕೊಳ್ಳಲ್ಲ, ಕವಿತೆ ಅಂತಲೇ ಅನ್ನಿಸ್ಕೊಳ್ಳಲ್ಲ. ಅದಕ್ಕೆ ಧ್ಯಾನಸ್ಥ ಸ್ಥಿತಿ ಬೇಕು. ಅದು ಬಹುಶಃ ದಲಿತರಿಗೆ ಇಲ್ಲ, ಬಂಡಾಯದವ್ರಿಗೂ ಇಲ್ಲ. ಮುದುಕ ನಿದ್ದೆ ಬಾರದ್ದಕ್ಕೆ ಕಣ್ಣು ಬಿಟ್ಟು ಕಣ್ಣಿಗೆ ಎಟಕುವಷ್ಟು ನೋಡುತ್ತಲೋ, ಎಚ್ಚರಿರುವಷ್ಟು ಕಾಲ ಏನನ್ನಾದರೂ ತನ್ನೊಳಗೆ ಮಾತಾಡುತ್ತಲೋ ಇದ್ದು ಅಮಾಸ ಅಮಾಸ ಎಂದು 2-3 ಸಲ ಅಂದು ಮರುತ್ತರ ಬರದೆ ಅವನು ಮಲಗುವನು. ಇದಿಷ್ಟು ಭಾಗ 1 ಅಂತ ಒಂದು ದಿನಚರಿ ಕೊಟ್ಟರು. ಕುರಿಯಯ್ಯ ಅಮಾಸ ಇಲ್ಲಿ ಬಂದರು. ಅದರ ಪಿ ಯು ಸಿ ಪಾಠ ಮಾಡಿದ್ದಾರೆ, ಅನೇಕ ಪ್ರಶ್ನೆಗಳು ಬಂದು ಹೋಗ್ಬಿಟ್ಟಿದ್ದು. ಇಷ್ಟೊತ್ತಿಗೆ ಅದನ್ನು ಹೇಳಬೇಕಾಗಿತ್ತು. ಇಲ್ಲ ಅದು ಬೇಡ, ನಮಗೆ ಬೇರೆ ಥರದ ವಿಮರ್ಶೆಯನ್ನು ನಾವು ಮಾಡಬೇಕಾಗಿದೆ. ಆಜುಬಾಜಿಗೆಲ್ಲ ವರ್ಷಕ್ಕೊಂದಾವರ್ತಿ ಎಲ್ಲ ಊರಿಗೂ ಬರುವ ಹಾಗೆಯೇ ಅಲ್ಲಿಗೂ ಮಾರಿ ಹಬ್ಬ ಬರುವುದು. ಆಗ ಮಾತ್ರವೇ ಕುರಿಯಯ್ಯ ತನ್ನ ಸ್ಥಾನಮ ಬೇರೆ ಸ್ಥಳಕ್ಕೆ ಪಲ್ಲಟಿಸಬೇಕಾಗುತ್ತದೆ. ಅವನಲ್ಲ ಜಾಗ ಬಿಟ್ಟು ಎದ್ದೇಳಬೇಕು, ಯಾಕೆಂದರೆ ಆಗ ಮಾರಿಗುಡಿಗೆ ದುಂಬು ಧೂಳು ಒಂದೋಡಿ ಪದ ಸುಣ್ಣ ಹೊಡೆಯೋದಕ್ಕೆ, ವರ್ಷಕ್ಕೊಂದು ಸಲ ಸುಣ್ಣ ಹೊಡಿತಾರೆ ಹಬ್ಬ ಬರುತ್ತಲ್ಲ, ಅದಕ್ಕೆ ಸುಮ್ಮನೆ ಸುಣ್ಣ ಹೊಡೆದು ಬಿಡೋಲ್ಲ, ಹಳೆ ಸುಣ್ಣನ ಕೆರಿಬೇಕಲ್ಲ, ಅದಕ್ಕೆ ಉಪ್ಪು ಕಾಗದ ಅಂತ ಸಿಗುತ್ತೆ. ಈಗ ಮನೆಗೆ ವೈಟ್ ವಾಶ್ ಇಂಥದ್ದು ಸುಣ್ಣ ಬಣ್ಣ ಮಾಡಿಸೋರು ಅಷ್ಟೇ, ಮನೆಗೆ ಸುಣ್ಣ ಬಣ್ಣ ಸುಣ್ಣ ಬಣ್ಣ ಇಷ್ಟು ಜೋಡಿ ಪದ ಇದು ಅಷ್ಟೇ. ಮೊದಲು ಉಪ್ಪು ಕಾಗದಿಂದ ಗೋಡೆನ ಕೆರಿತಾರೆ, ಹಳೆ ಇದು ಇದು ಸಡ್ಲ ಆಗಿರೋದೆಲ್ಲ ಬಿದ್ದೋಗ್ಬೇಕಂತ. ಆಮೇಲೆ ಬಿಳಿ ಬಣ್ಣ ಹೊಡಿತಾರೆ, ಆಮೇಲೆ ಬೇರೆ ಬೇರೆ ಬಣ್ಣ ಹೊಡಿತಾರೆ. ಅದಕ್ಕೆ ದುಂಬು ಧೂಳು, ಅಲ್ಲಿರೋ ಧೂಳೆಲ್ಲ ತೆಗಿಬೇಕಾದ ಅರ್ಥ. ದುಂಬು ಧೂಳು ತೊಡೆದು ಸುಣ್ಣ ಕೆಮ್ಮಣ್ಣು ಬಣ್ಣವ ತುಂಬಿ ಕಣ್ಣಿಗೆ ಗುದ್ದುವಂತೆ ಮಾಡುವರು. ಇದು ಮಾರಿಗುಡಿ ಅಲ್ವಾ, ಅದರಿಂದ ಸುಣ್ಣ ಕೆಮ್ಮಣ್ಣು ಎಲ್ಲ ಬಳಸ್ತಾರೆ.
ಇಲ್ಲಿ ಸುಣ್ಣ ಹೊಡಿತಾ ಇಲ್ಲ, ಇವರು ಬಣ್ಣ ಹೊಡಿತಾ ಇಲ್ಲ, ಸುಣ್ಣ ಬಣ್ಣ ಅಲ್ಲ ಇದು, ದುಂಬು ಧೂಳು ತೊಡೆಯೋದೊಂದು, ಆಮೇಲೆ ಸುಣ್ಣ ಕೆಮ್ಮಣ್ಣು, ಬಿಳಿ ಕೆಂಪು, ಇದನ್ನು ಎಲ್ಲ ಕಡೆ ಮಾರಿಗುಡಿಲಂತೂ ವಿಶೇಷವಾಗಿ ಬರೆ ಎಳೆದಾಗ ಮೇಲಿಂದ ಕೆಳಗೆ ಎರೀತಾರೆ. ಈಗ ಸುಣ್ಣ ಕೆಮ್ಮಣ್ಣು ಪಟ್ಟೆ ಹೊಡೆದು ಎಲ್ಲ ಕಡೆಗೂ ಮುಗಿದಿತ್ತು. ಆಗ ಬೀಳುತ್ತಿದ್ದ ಎಳೆ ಬಿಸಿಲು ಅವುಗಳ ಮೇಲೆ ಬಿದ್ದು ಅದು ಹೆಚ್ಚು ಕಾಂತಿ ಬೀರುತ್ತಿತ್ತು. ಅಲ್ಲಿಗೆಲ್ಲ ಕುರಿಯ ಏನು ಸುತ್ತುಮುತ್ತು ಮಾತ್ರವೇ ಮೊದಲಂತೆ ಉಳಿದಿತ್ತು. ಉಳಿದ ಕಡೆ ಎಲ್ಲ ಬೆಳ್ಳಗಾಗಿದ್ದರಿಂದ ಅದು ಮತ್ತು ಕಂದಾಗಿತ್ತು. ಅಲ್ಲಿ ಹಜಾರ ತುಂಬ ಹದಿನೆಂಟಾಳು ಅತ್ತಗೊಂದು ಕಡೆ ಇತ್ತಗೊಂದು ಕಡೆ ಓಡಾಡುತ್ತಾ ಪಂಜು ರೆಡಿ ಮಾಡುವುದು, ಬಣ್ಣ ಬಣ್ಣದ ಕಾಗದ ಕತ್ತರಿಸಿ ಅಂಗಳ ಅಂದ ಮಾಡಲು ಸರ ಮಾಡುವುದು ಮುಂತಾಗಿ ಚಿತ್ರ ವಿಚಿತ್ರ ಮಾಡುತ್ತಿದ್ದರು. ಎಷ್ಟೊಂದು ಕೆಲಸ ಮಾಡ್ತಿದ್ದಾರೆ ಅಲ್ಲಿ. ಏನು ಬಣ್ಣ ಬಣ್ಣದ ಚಿನ್ನದ ಥರ ಹೊಳೆಯುವ, ಬೆಳ್ಳಿ ಥರ ಹೊಳೆಯುವ ಪೇಪರ್ಗಳಿರುತ್ತವೆ, ಅದನ್ನೇನೋ ಹೇಳ್ತಾರೆ ಬಿಂಗ್ರಿ ಅಂತ ಏನೋ ಅರ್ಥ ಇದೆ, ಅದನ್ನು ಕತ್ತರಿಸಿ ಬೇರೆ ಬೇರೆ ಏನು ಮಾಡ್ತಾರೆ, ಮುಂದೆ ಅದ್ರ ವರ್ಣನೆ ಏನೂ ಇದೆ. ಅದಕ್ಕೆ ಇವರು ಚಿತ್ರ ವಿಚಿತ್ರ ಅನ್ನೋ ಪದ ಬಳಸ್ಬಿಟ್ರು. ಅಂದರೆ ಅವ್ರಿಗೆ ಹೆಚ್ಚು ಪರಂಪರೆಯ ಅರಿವು ಇಲ್ವಲ್ಲ, ಯಾವ ಪ್ರಧಾನ ವಾಹಿನಿಯ ಪರಂಪರೆಯ ಅರಿವು ಇಲ್ವಲ್ಲ, ಅದರಿಂದ ಅನೇಕ ಪದಗಳು ಅವ್ರಿಗೆ ಗೊತ್ತಿರೋದಿಲ್ಲ, ತಮ್ಮದೇ ಅದೊಂದು ಪದ ಬಳಸ್ತಾರೆ. ಹೆಚ್ಚು ಕಮ್ಮಿ ಎಲ್ಲರೂ ಅಲ್ಲಿ ಹೊಸ ಬಿಳಿ ಬಟ್ಟೆ ಹಾಕಿದ್ದರಿಂದ ಮಾರಿಗುಡಿ ತುಂಬ ಬಿಳಿ ಹೊಳಪು ಹೊಡೀತಿತ್ತು. ಕ್ವಶನ್ ಮಾರ್ಕ್ ಬೇರೆ ಹಾಕ್ತಾರೆ, ಓ ಎಲ್ಲ ಬಿಳಿ ಬಟ್ಟೆ ಹಾಕೊಂಬಂದಿದ್ದರಿಂದ ಮಾರಿಗುಡಿ ಬೆಳೆ ಕಾಣಿಸ್ತಿದೆಯಾ, ಮತ್ತು ಸುಣ್ಣ ಹೊಡೆದಿರೋದ್ರಿಂದ ಕಾಣಿಸ್ತಿದೆಯಾ ಅಂತ. ಅಲ್ಲಿದ್ದ ಬಸಣ್ಣ ಎಂಬುವವನು ಫ್ರೆಂಚ್ ಮೀಸೆ ಬಿಟ್ಟು ಕಪ್ಪಗೆ ಗಿಡ್ಡಕ್ಕೆ ಇದ್ದನು. ಅವನೂ ಬಿಳಿ ಬಟ್ಟೆ ತೊಟ್ಟಿದ್ದರಿಂದ ಮತ್ತೂ ಹೆಚ್ಚು ಕಪ್ಪಾಗಿ ಹೊಳೆಯುತ್ತಿದ್ದನು. ಈ ಥರ ತಮಾಷೆ ಕೂಡ ಮಾಡ್ತಾರೆ ಮಹಾದೇವ. ಬೇಕಾದಷ್ಟು ಇನ್ನೂ ಕಪ್ಪ ಕಾಣಿಸ್ತಾರೆ ಆ ಥರ ಬಿಳಿ ಬಟ್ಟೆ ಹಾಕ್ಕೊಂಡ್ರೆ. ಅವನು ಬಾಯಿ ಬಿಡದಿದ್ದರೂ ಅವನ ಹಳದಿ ಬಾಚಿ ಹಲ್ಲುಗಳು ಬಿಳಿ ಬಟ್ಟೆ ದೆಸೆಯಿಂದ ಅವು ಹೊಳೆಯುತ್ತಾ ಹೊರಗೆ ಇದ್ದವು. ಅವನ ಕೈಯಲ್ಲಿ ಒಂದು ಹಿಡುಗಲು ಇತ್ತು. ಬಸಣ್ಣನು, ಹಿಡುಗಲು ಅಂದರೆ ಬೆಂಕಿ ಹಚ್ಚಿಸ್ತಾರಲ್ಲ ಪಂಚ ಅಂಥದ್ದು, ಬಸಣ್ಣನು ತಪ ತಪ ಹೆಜ್ಜೆ ಹಾಕಿ ಕುರಿಯ ಏನು ಮೂಲೆಗೆ ಬಂದೋ, ಇಲ್ಲ ಇಲ್ಲಿ ಬಣ್ಣ ಹೊಡೆಯೋಕ್ಕೆ, ಬಣ್ಣ ಹೊಡೆಯೋಕ್ಕೆ ಕೋಲ್ ಬಳಸ್ತಾರಲ್ಲ ಅದು, ಇಲ್ಲಿ ಬೆಂಕಿ ಇಲ್ವಲ್ಲ ಬೆಂಕಿ ಬರಬಾರ್ದು ಇಲ್ಲಿ, ಅಯ್ಯ ಎಂದು ಜೋರಾಗಿ ಕಿರುಚಿದನು. ಕುರಿಯ ಏನನ್ನು ಎರಡು ಸಲವಾದರೂ ಮಾತಾಡಿಸಿದರೆ ಮಾತ್ರವೇ ಆ ಅಂತಿದ್ದರಿಂದ ಎಲ್ಲರೂ ಮೊದಲೇ ಕೂಗಿಕೊಂಡು ಮಾತಾಡುವರು. ಬಸಣ್ಣನ ದನಿಗೆ ಕುರಿಯ ಏನು ನಿಧಾನ ಕಣ್ಣು ತೆಗೆದು ಬಹಳ ನಿಧಾನವಾಗಿ ನೋಡಿದನು. ಅವನು ತನ್ನೆದುರು ಬೆಳ್ಳಗೆ ಮೂಡುತ್ತಾ ಓಡಾಡುತ್ತಾ ಇದ್ದ ಆಕೃತಿಗಳನ್ನು ನೋಡುತ್ತಲೇ ಇದ್ದನು. ಅವನು ಹಾಗೆ ನೋಡುತ್ತಾ ಹೋದಂತೆ ಅವನಿಗೆ ಹಿಂದಣ ನೆನಪುಗಳು ಕೆಂದುತ್ತಾ, ಕೆಂದೋದು ಅಂದರೆ ಚಿಗುರೋದು, ಅಲ್ಲಾಡಿಸೋದು, ಚಿಗುರೋದು, ಮತ್ತು ಹೊಸ್ದಾಗಿ ಬರೋದು ಇತ್ಯಾದಿ ಕಣ್ಣು ಮುಂದೆ ಓಡಾಡತೊಡಗಿದವರು. ಮಾರಿ ಹಬ್ಬ ಅಂದರೆ ಹುಲಿಯಾಸ, ಹುಲಿ ವೇಷ ಅನ್ನೋದನ್ನು ಹುಲಿಯಾಸ ಅಂತ ಬರೀತಾರೆ. ಅಂದರೆ ಅವನೇ ಯಾರು ಇವನು ಕುರಿಯಯ್ಯ. ಅವನ ಪ್ರಾಯದಲ್ಲಿ ಅವನಿಲ್ಲದೆ ಹುಲಿಯಾಸ ಇದ್ದುದಿಲ್ಲ. ಹುಲಿಯಾಸ ಕಣ್ಣು ಮುಂದೆ ಕುಣಿಯತೊಡಗಿತು. ತಮ್ಮಟೆಯ ಸದ್ದು ಬಂದು ಕಿವಿಗೆ ಚಚ್ಚ ತೊಡಗಿತು. ಆಗ ದೊಡ್ಡಗೌಡರು ಬದುಕಿದ್ದ ಕಾಲ ಕುರಿಯಯ್ಯ ಅಮಾಸನಷ್ಟು ದದ ಹೈದನು. ಕುರಿಯಯ್ಯನ ಹುಲಿಯಾಸದ ಥೇಟಿಗೆ ದೊಡ್ಡಗೌಡರು ತಲೆದೂಗಿಬಿಟ್ಟರು. ಅಂಗಿ ಬಟ್ಟೆ ಇನಾಮು ಕೊಡುತ್ತಾ, ನೀರೋಷ್ಟು ಕಾಲ ನಮ್ಮ ಹಟ್ಟಿಲೇ ಇರು, ನೀನು ಉಂಡ ಊಟ ಹಾಕ್ಕೊಂಡು ಬಟ್ಟೆ, ಒಂದಿಷ್ಟು ಕುರಿ ನೋಡ್ಕೋ ಅಷ್ಟೇನೆ. ಅವನು ಸುಕ್ಕು ಮುಖದ ಪ್ರತಿ ನೆರಿಗೆಯೂ ಮಾರಿಗುಡಿಯ ಬಿಳಿ ಬಣ್ಣದಿಂದೋ, ಅಲ್ಲಿದ್ದ ಗುಂಪು ತೊಟ್ಟಿದ್ದ ಬಿಳಿ ಬಟ್ಟೆ ದೆಸೆಯಿಂದೋ ಬೆಳ್ಳಗೆ ಅಗಲವಾಗಿ ಅರಳತೊಡಗಿತು. ಬಸಣ್ಣನು ಇನ್ನೂ ಒಂದು ಸಲ ಜೋರಾಗಿ ಅಯ್ಯ ಅಂದನು. ಕುರಿಯಯ್ಯ ಕತ್ತ ಎತ್ತಿ ಅವನ ಅವಲೋಕಿಸಿದನು. ಬಸಣ್ಣ ನಿಂತ ಟಿವಿಗೆ ಬಂದದ್ದು ಹೊಳೆಯಿತು. ಕುರಿಯಯ್ಯ ಬಲಗೈಲಿ ಬಿದಿರುಗಳ ಹಿಡಿದು ಇನ್ನೊಂದು ಕೈಯ ಮೇಲು ನೀಡಿದನು. ಯಾರ ಹಿಡೀರಿ ಎತ್ತಿ ಅಂತ ನೀಡಿದ ಕೈಯ ಬಸಣ್ಣ ಹಿಡ್ಕೊಂಡ ಮೇಲೆ ಅದರ ಮೇಲೆ ಬಲ ಹಾಕಿ ಎದ್ದು ನಿಂತು ಬಿದಿರುಗಳ ಊರುತ್ತಾ ನಡೆಯುತ್ತಾ ಅಮೂಲೆ ಸೇರಿ ಕುಂತನು. ಅಲ್ಲಿ ಹಾಸಿದ್ದ ಕಂಬಳಿಯನ್ನು ಬಸಣ್ಣನು ಒಂದೆರಡು ಸಲ ಜಾಡಿಸಿ ಒದರಿ ಕುರಿಯಯ್ಯ ಕುಂತ ಮೂಲೆಗೆ ತಂದು ಹಾಸಿದನು. ಕಂಬಳಿಯ ಜಾಡಿಸಿ ಒದರಿದ ಬಿರುಸಿಗೆ ಕಂಬಳಿಯಲ್ಲಿದ್ದ ಧೂಳು ಕಸವೆಲ್ಲ ಎಳೆಬಿಸಿಲಿಗೆ ಹಾರಿ ಈಜತೊಡಗಿದವು. ಕಂಬಳಿಯನ್ನು ಮೊದಲು ಹಾಸಿದ್ದ ಅಷ್ಟಗಲಕ್ಕೆ ಅಂಗೈ ಮಂದದ ಕೆಂದು ಬಣ್ಣಕ್ಕೆ ತಿರುಗಿದ್ದ ಧೂಳು ಕಸ ಕಡ್ಡಿ ಪಬಡಿಸಿತ್ತು. ಅದರ ಮೇಲಕ್ಕೂ ಆಗ ಎಳೆಬಿಸಿಲು ಬಿದ್ದು ಅದಕ್ಕೂ ಬಿಳಿ ಬಣ್ಣವೇ ಹಿಡಕಂಡಂತೆ ತೋರುತ್ತಿತ್ತು. ಅತ್ತಗ ಆಡಿಕೊಳ್ಳುವುದಕ್ಕೆ ಅಂತ ಎತ್ತೆತ್ತಗೋ ಹೋಗಿದ್ದ ಅಮಾಸನು ಮಧ್ಯಾಹ್ನ ಮಾಡಿಕೊಂಡೇ ಮಾರಿಗುಡಿಗೆ ಬಂದುದು. ಬಂದು ನೋಡುತ್ತಾನೆ, ನೋಡಿದರೆ ಕಣ್ಣಿಗೆ ಹಿಡಿಸಲಾರದಷ್ಟು ಅಲ್ಲಿ ಏನೇನೋ ತುಂಬಿಕೊಂಡಿತ್ತು. ಹಸಿ ಸುಣ್ಣ ಕೆಮ್ಮಣ್ಣು ನೆಲ ತಾರಿಸಿದ ಹಸಿ ತೊಪ್ಪೆ ವಾಸನೆಗಳೆಲ್ಲ ಒಂದರ ಮೇಲೊಂದು ಬಿದ್ದು ಮೂಗಿಗೆ ಮುತ್ತುತ್ತಾ ಮಾರಿಗುಡಿ ಗಮಲೇ ಒಂದಾಗಿತ್ತು. ಗಮಲು ಅಂದರೆ ವಾಸನೆ ಅಂತ. ಕುರಿಯಯ್ಯ ಈ ಮೂಲೆಯಿಂದ ಆ ಮೂಲೆಗೆ ಸ್ಥಳಾಂತರಿಸಿ ಎಲ್ಲ ಎತ್ತ ಇಲ್ಲಿಂದ ತೆಗೆದು ಅಲ್ಲಿ ಕೂರಿಸಿದ್ರವನ್ನು ಮೊದಲಂತೆ ಕುಂತಿದ್ದನು. ಹಜಾರದಲ್ಲಿ ನಡುವೆ ರೌಂಡು ರೌಂಡಾಗಿ ಒಂದಿಷ್ಟು ಜನ ಗುಂಪುಗೂಡಿ ರೆಡಿಯನ್ನು ಪದ ಬಳಸಿದ್ರು ಅವರು. ಯಾವುದರಲ್ಲಿ ಒಡಲಾಳದಲ್ಲಿ, ಅದೇ ಒಂದು ದೊಡ್ಡ ಸುದ್ದಿ ಆಗಿಬಿಟ್ಟಿತ್ತು. ರೆಡಿ ಎನ್ನುವ ಇಂಗ್ಲೀಷ್ ಪದ ಬಳಸಿದ್ರು ಅಂತ. ಅಂದರೆ ಇಂಗ್ಲೀಷ್ ಪದಗಳ ಕಾರು ರೈಲು ಅಲ್ಲ ಇದನ್ನು ಬಳಸಿದ್ರಲ್ಲ ಅದಕ್ಕೆ. ಆಮೇಲೆ ಕಂಬಾರರು ತಮ್ಮ ಚಕೋರಿ ಎನ್ನುವ ಮಹಾಕಾವ್ಯ ಅಂತ ಕರೀತಾರವರು, ಅದರಲ್ಲೂ ಬಳಸ್ಬಿಟ್ಟಿದ್ರು.
ಆದ್ದರಿಂದ ಇದು ರೌಂಡ್ ರೌಂಡಾಗಿ ಒಂದಿಷ್ಟು ಜನ ಗುಂಪುಗೂಡಿ ನಿಗಿರಿ ನಿಗಿರಿ ಮೆಟ್ಟಿಂಗಲ್ ಹಾಕ್ಕೊಂಡು ನೋಡ್ತಾ ಏನೋ ನೋಡುತ್ತಿದ್ದರು. ಗುಂಪಿನ ಒಳಗೆ ಒಬ್ಬ ಏನೋ ಮಾಡುತ್ತಿದ್ದರು. ತವಕ್ಕಂತ ಅಲ್ಲಿಗೆ ಮಾಸ ಹಾರಿ ಇಣುಕಿದನು. ಕಂಡು ಕಂಡದ್ದು ಕಂಡದ್ದು ಬಣ್ಣ ಬಣ್ಣದ ಬ್ರಿಂಗದ ಕಾಗದ. ಇದನ್ನೇನು ಹೇಳಿದ್ದು ಈಗ ತಾನೇ ಇದೇನು ಪದ ಬಳಸ್ತಾರೆ ಅನ್ನಲ್ಲ, ಬಣ್ಣ ಬಣ್ಣದ ಕಾಗದ, ಬ್ರಿಂಗದ ಕಾಗದದಲ್ಲಿ ಬರೀ ಚಿನ್ನದ ಬಣ್ಣ ಬೆಳ್ಳಿ ಬಣ್ಣ ಅಷ್ಟೇ ಅಲ್ಲ, ಕೆಂಪು ಬೇರೆ ಕಂದು ಬಣ್ಣ ಎಲ್ಲ ಇರುತ್ತೆ, ಕಪ್ಪು ಎಲ್ಲ ಇರುತ್ತೆ, ಪಳ ಪಳ ಹೊಳಿತಿರುತ್ತೆ. ಅದಕ್ಕೆ ಬಿಂಗ್ರದ ಕಾಗದದಲ್ಲಿ ಗಂಡ ಬೇರುಂಡ ಕಿರೀಟ ಮುಂತಾದ ಅವಚವಿ ಅವಚವಿಯನ್ನು ಪದ ಬಳಸ್ತಾರೆ. ಅವಚವಿ ಅಂದರೆ ಏನು ಅಂತ ಬೇಳೆ ಪ್ರಶ್ನೆ ಇರುತ್ತೆ. ಬೇರೆ ಎಲ್ಲ ಇಲ್ಲೇ ಇದೆಯಲ್ಲ, ಕಿರೀಟ ಗಂಡು ಬೇರುಂಡ ಕತ್ತರಿಸಿ ಕತ್ತರಿಸಿ ರಟ್ಟು ಗಂಟಿಸ್ತಾರೆ ಅದನ್ನೆಲ್ಲ ಅವತ್ತು ಹಾಕ್ಕೊಳ್ಳೋಕ್ಕೆ ರಂಗ ಹಬ್ಬದ ದಿವಸ. ಅಲ್ಲಿ ಮಾಡಿದ್ದೆಲ್ಲ ಕಣ್ಣಿಗೆ ಅಚ್ಚುಮೆಚ್ಚಾಗಿತ್ತು. ಅಲ್ಲಿ ಅವ ಚಿತ್ರ ಕೊರಿತಿದ್ದಂತೆಲ್ಲ ಸುತ್ತಗೆ ನೆರೆಕೊಂಡವರು ಹಾಗಿರಬೇಕು ಹೀಗಿರಬೇಕು ಆ ಹಾಗೆ ಈ ಹೀಗೆ ಇದೆಲ್ಲ ಬೇಕಂತಕ್ಕೆ ಮಾಡ್ತಾರೆ, ಪದಗಳ ಜೊತೆ ಆಟಾಡ್ತಾರೆ. ಹಾ ಹಾಗೆ ಸರಿ ಹಾ ಅಂತಾರೆ, ಆ ಅನ್ನಲ್ಲ, ಆ ಹಾಗೆ ಸರಿ ಈ ಹೀಗೆ ಅಂತ ಯಾರು ಅನ್ನಲ್ಲ, ಆ ಥರ ಬೇಕಂತಕ್ಕೆ ಮಾಡ್ತಾರೆ. ಬೇಷ್ ಅಂತೆಲ್ಲ ತಲಾ ಒಂದು ಮಾತಾಡುತ್ತಿದ್ದರು. ನೋಡಿ ನೋಡಿ ಅವೆಲ್ಲ ಕಣ್ಣಿಗಿಳಿದ ಮೇಲೆ ಅಮಾಸ ಅಲ್ಲಿಂದ ನೆಗೆದು ಕುರಿಯೇನ ಪಕ್ಕಕ್ಕೆ ಬಂದು ಕುಂತನು. ಎದುರಾ ಅಂಗಳದಲ್ಲಿ ಗೋಡೆಗೆ ಸೇರಿದ ಹಾಗೆ ದೊಡ್ಡ ದೊಡ್ಡದ ಕೆಂಪು ಬಿಳಿ ಬಣ್ಣದ ದೇವರ ಛತ್ರಿ ಚಾಮರಗಳನ್ನು ಹೊರತೆಗೆದು ಬಿಸಿಲಿಗೆ ಒಣ ಹಾಕಿ ಸಾಲಾಗಿ ನಿಲ್ಲಿಸಿದ್ದರು. ಅವಕ್ಕೆ ಹತ್ತಿರದ ಮೂಲೆಯಲ್ಲಿ ಬಾನ ಎಟುಕಿಸಲು, ಬಾನು ಅಂದರೆ ಆಕಾಶ, ಆಕಾಶ ಎಟುಕಿಸೋಷ್ಟು ತೆಂಗಿನ ಮರ. ಇದು ತಮ್ಮೊಂದು ಒಂದು ಸಿಂಬಲ್ ಅಂತೆ, ಅದು ಹೇಗೆ ಅಂತ ವಿವರಿಸ್ಬೇಕು ಸ್ವಲ್ಪ. ತೆಂಗಿನ ಮರ ನಿಗುರುತ್ತ ನೆಟ್ಟು ನಿಂತುಬಿಟ್ಟಿದೆಯಲ್ಲ, ವಾಲಾಡುತ್ತೆ ತುಂಬ, ಅದು ಕಾಂಡ ಭಾಳ ಹಗುರ ಅಲ್ವಾ, ತುಂಬ ಸಣ್ಣ, ಅಷ್ಟು ಎತ್ತರಕ್ಕೆ ತುಂಬ ಸಣ್ಣ, ಅದರಿಂದ ವಾಲಾಡುತ್ತೆ. ಮಾವಿನ ಮರದಷ್ಟು ಗಟ್ಟಿ ಮುಟ್ಟಲ್ಲ, ಅದು ವಾಲಾಡುತ್ತಿತ್ತು. ಅದರ ಮೇಲಕ್ಕೆ ಕಣ್ಣು ಹತ್ತಿಸಿ ಅಮಾಸ ಕಣ್ಣು ಹೋದಷ್ಟು ದೂರ ಏರಿಸಿದನು. ಆರೇಳು ಬಲವಾದ ಗೊನೆಗಳ ಕಾಯಿ ಭಾರಕ್ಕೆ ಮರ ಜಗ್ಗುತ್ತಿತ್ತು. ಬುಡಕ್ಕೆ ಕಣ್ಣು ಇಳಿಸಿದರೆ ಅಲ್ಲಿ ಅದಕ್ಕೆ ಸುಣ್ಣ ಕೆಮ್ಮಣ್ಣು ಬಣ್ಣದ ಬಣ್ಣವ ಮರದ ಬುಡದ ತುಂಬ ಯಾರೋ ಬಳಿದಿದ್ದರು. ತೆಂಗಿನ ಮರಕ್ಕೂ ಬಳಿದು ಬಿಡ್ತಾರೆ, ಹೌದು ಬಳಿತಾರೆ, ಬಣ್ಣ ಬಳಿತಾರೆ, ಚೆನ್ನಾಗಿರುತ್ತೆ ಅಂತ ಬಳಿತಾರೆ. ಕಂಡ ಅಮಾಸ ಕುರಿಯೇನ ಪಕ್ಕಕ್ಕೆ ಮತ್ತು ತವದು. ತವದು ಅಂದರೆ ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಸರ್ಕೊಂಡು 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 ಹೋಗೋದು, ನಡೆಯೋದಲ್ಲ. ಅಯ್ಯ ಅನ್ನಲು, ಏನ ಎಂಬಂತೆ ಅವ ನೋಡಲು, ನೋಡಯ್ಯ ನೋಡಯ್ಯ ನಿನ್ನ ತಿಗನ ಮರಕ್ಕ, ತಿಗನ ಮರ ತೆಂಗಿನ ಮರ ಅಂತ, ತಿಗಿನ ಯಾರ ಕಣ ಸುಣ್ಣ ಬಣ್ಣ ಬಳದವರೇ ಅಂತು. ಕುರಿಯಯ್ಯ ನೋಡಲು ಅಷ್ಟು ದೂರ ಕಾಣಿಸಿ ಆಮೇಲೆ ಮಂಜು ಮಂಜಾಗಿ ಬಿಡುತ್ತಾ ಏನೂ ಕಾಣಲಿಲ್ಲ, ಅವನು ಕಣ್ಣು ಕಾಣಲ್ಲ ಅಷ್ಟು. ಅವನಿಗೆ ಏನ ತೆಂಗಿನ ಮರ ಇವೊಂದು ಯಾಕೆ ಅಂದರೆ ಅಕ್ಕತೆ ಅವನು ಕಣ್ತು ಮಾಟ್ನ ಮಾಡಿ ಯಾರೋ ಸುಡ್ಗಾಡಲ್ಲಿ ತೆಂಗಿನಕಾಯಿ ಹೂತಿತ್ತು. ಅದು ಸಸಿಯಾಗಿ ಕಂದಿ ಕಂದಿ ಮತ್ತೆ ಕಂದಿ ಅಂದರೆ ಚಿಗುರು ಅಂತ ಹೇಳಿದ್ದಲ್ಲ, ಪುಟ್ಟ ಗಿಡ ಆಗಿದೆ ಆಗಲೇ, ಅದು ಸಸಿಯಾಗಿ ಕಂದಿ ಭೂಮಿ ಸೆಳಿ ಬಂದದ್ದು, ಮೊಳಕೆ ಹೊಡಿತು. ಕಿತ್ತು ತಂದು ತನ್ನದು ಅಂತಾರು ಇರಲಿ ಅಂತ ಮಾರಿ ಗುಡಿ ಮೂಲೆಯಲ್ಲಿ ನೆಟ್ಟಿತ್ತು. ಅದು ತನ್ನ ಕಣ್ಣ ಮಠಾರದಲ್ಲೇ ಅಂದರೆ ತನ್ನ ಕಣ್ಣೆದುರಿಗೇನೆ ಗರಿ ಕಳಚ್ತಾ, ಕಳಚದಲ್ಲಿ ಕಳಚಿದ ಗುರುತು ಉಳಿಸ್ತಾ, ಗರಿ ಕಳಚ್ತಾ, ಕಳಚದಲ್ಲಿ ಗುರುತು ಉಳಿಸ್ತಾ, ಮೈಯಲ್ಲಿ ಉಳಿಸ್ತಾ, ಬೆಳೀತಾ ಬೆಳೀತಾ ಮೇಲಕ್ಕೆ ಮೇಲಕ್ಕೆ ಅಂತ ಇನ್ನೂ ಮೇಲಕ್ಕೆ ಬೆಳೆದು ನಿಂತಿತು ಅಂತ. ಸಾಮಾನ್ಯವಾಗಿ ಪಿ ಯು ಸಿಗೆ ಪಾಠ ಮಾಡುವ ಪ್ರಶ್ನೆನ 4 ನಂಬರ್ಗೆಲ್ಲ ಕೇಳಿಬಿಟ್ರೆ ಒಂದಷ್ಟು ವಿವರಣೆ ಕೊಡೋದಲ್ಲದೆ ಇದೊಂದು ರೂಪಕ, ಇದು ತೆಂಗಿನ ಮರದ ಬೆಳವಣಿಗೆ ಏನನ್ನು ಸೂಚಿಸುತ್ತದೆ ಅಂತ ಬೇರೆ ಒಂದು ಪ್ರಶ್ನೆ, ಅಮಾಸನ ಬೆಳವಣಿಗೆಯನ್ನು ಸೂಚಿಸುತ್ತದೆ ಅಂತ ಬರೀತೀವಿ. ಅವರು ಹೇಳ್ತಿದ್ರು ಅಮಾಸ ಚಿಕ್ಕ ಮಗು ತಂದೆ ತಾಯಿನ ಕಳ್ಕೊಂಡು ಇಲ್ಲಿ ಬಂದವನು ಬೆಳೆದಿದ್ದು ಹೇಗೆ ಇದ್ರೆ ತೆಂಗಿನ ಮರ ಬೆಳೆದಂಗೆ ಅಂತ. ಸಾಮಾನ್ಯ ತೆಂಗಿನ ಮರನ ನೀರು ಹಾಕಿ ಬೆಳೆಸ್ಬೇಕು ಅಂತಾರೆ, ನಮ್ಮ ಮನೆಯಲ್ಲಿ ತೆಂಗಿನ ಮರಕ್ಕೆ ನಾವು ಅದೆಷ್ಟು ಲೆಕ್ಕ ಹಾಕ್ಕೊಂಡು 10 ಕೊಡಾಯಿತು 20 ಕೊಡಾಯಿತು ಅಂತ ಬಾವಿಯಿಂದ ಸೇದು ಹಾಕಿದ ನೆನಪಿದೆ ನನಗೆ. ಆ್ಯಕ್ಚುಲಿ ನಾವಿದ್ದ 2 ಊರಲ್ಲೂ ತೆಂಗಿನ ಮರಕ್ಕೆ ಸ್ವಂತ ಮನೆಗಳಾದ್ರಿಂದ, ಆದರೆ ಎಲ್ಲಂದ್ರಲ್ಲಿ ಬೆಳೀತವೆ ಮರಗಳು, ಮನೇಲಿ ಬೆಳೆಸ್ತಾರೆ ಸರಿ, ಆದರೆ ನೀರಿಲ್ಲದೇ ಇದ್ದರೂ ಬೆಳೀತವೆ ಅವು, ಯಾಕೆಂದರೆ ಭೂಮಿ ಬೇರು ತುಂಬ ಆಳಕ್ಕೆ ಹೋಗೋದ್ರಿಂದ ಭೂಮಿಯ ನೀರನ್ನೇ ಕುಡ್ಕೊಂಡು ಬೆಳೀತವೆ ಅಂತ ಹೇಳಿ. ಆ ಥರ ಅಂದರೆ ಯಾರೂ ಇಲ್ಲದೇ ಇದ್ದರೂ ಕೂಡ ಕುರಿಯಯ್ಯ ತೆಂಗಿನ ಮರ ಸಸಿ ನೆಟ್ಟವನು, ಅದು ಎಲ್ಲಿಂದ ಅವನು ಏನು ತೆಂಗಿನ ಸಸಿ ನೆಡಬೇಕಾಗಲಿ, ಅವರು ಬಿದ್ದಿತ್ತು ತಂದು ನೆಟ್ಟ, ಇವರು ಅಮಾಸ ಬೆಳೆದ ಅನ್ನುವುದನ್ನು ಅದು ಸೂಚಿಸುತ್ತೆ ಅಂತ. ಹೀಗೆ ಏನು ಮಾಡ್ತಾರೆ ಇವರು ಅಂದರೆ ವ್ಯಕ್ತಿಯ ಬೆಳವಣಿಗೆ ವ್ಯಕ್ತಿಯ ಸ್ಥಿತಿಯನ್ನು ವಿವರಿಸೋದಕ್ಕೆ ಪ್ರಕೃತಿಯ ಅಂಶಗಳನ್ನು
ಆ ಉಪಮೆಗಳಾಗಿಯೇ ತಗೊಳ್ಕೊಳ್ತಾರೆ, ರೂಪಕಗಳಾಗಿ ತೆಗೆದುಕೊಳ್ತಾರೆ, ಮತ್ತು ಎರಡೂ ಅಭೇದ ಅನ್ನುವಲ್ಲಿ ಬಳಸ್ತಾರೆ. ಮತ್ತು ಹಾಗೆ ತೆಂಗಿನ ಮರವನ್ನು ಗುರುತಿಸಿ ಅಲ್ಲಲ್ಲಲ್ಲಲ್ಲೇ ಗರಿ ಕಳಚಿದೆಯಲ್ಲ, ಒಂಥರ ಗೆರೆ ಎಳೆದಾಗಿರುತ್ತೆ, ಅದು ಸ್ವಲ್ಪ ಉಬ್ಬಿಕೊಂಡಿರುತ್ತೆ. ಈ ಮರ ಹತ್ತೋರು ಸುಲಭ, ಅವ್ರು ಕಾಲೂರಬೇಕಲ್ಲ, ಮರ ಹಿಡ್ಕೊಂಡು ಕಾಲೂರು ಮರ ಏನಾದ್ರು ನುಣುಪಾಗಿದ್ದರೆ ಹತ್ತೋದು ಹೇಗೆ, ಅವ್ರು ಕಾಲೂರಕ್ಕೂ ಸಹಾಯ ಮಾಡುತ್ತೆ. ಮತ್ತು ತೆಂಗಿನ ಮರ ಅಂದರೆ ಕಲ್ಪವೃಕ್ಷ ಅಂತಾರೆ, ತೆಂಗಿನ ಮರದ ಪ್ರತಿಯೊಂದು ಅಂಶವೂ ಉಪಯುಕ್ತ, ಮನುಷ್ಯನಿಗೆ ಉಪಯೋಗ ಆಗದೆ ವೇಸ್ಟ್ ಅನ್ನುವಂಥದ್ದು ತೆಂಗಿನ ಮರದಲ್ಲಿ ಏನೂ ಇಲ್ಲ. ಇಷ್ಟೆಲ್ಲ ಅರ್ಥವನ್ನು ಅಲ್ಲಿ ನಾವು ಹಾಕಬೇಕು ಅಂತನ್ನುವ ಉದ್ದೇಶದಿಂದ ಈ ಉಪಮೆಗಳು, ರೂಪಕಗಳು ಮತ್ತು ಭಾಷೆ ದುಡಿತದೆ. ಮೂರನೇ ಭಾಗ, ಹಬ್ಬದಂದು ನೆಲಕ್ಕೆ ಹೊತ್ತು ಇಳಿಯುತ್ತಿದ್ದಂತೆಲ್ಲ ಪರಸ್ಥಳದಿಂದ ನೆಂಟರಿಷ್ಟರು ಊರಿಗೆ ಒಬ್ಬೊಬ್ಬರಾಗಿ ಇಳಿಯುವುದು ಏರತೊಡಗಿತು. ಇದೊಂಥರ ತಮಾಷೆ, ಇಳಿಯುವುದು ಏರತೊಡಗಿತು. ಧಾರವಾಡದಲ್ಲಿ ಮಾಡ್ತಾರಂತೆ, ಮರ ಇಳಿಲಿಕ್ಕೆ ಹತ್ಯಾನ ಅಂತ ಭಾಷೆಯವರದು. ಇದು ಇಳಿಯುವುದು ಏರತೊಡಗಿತು ಅಂದರೆ ಹೆಚ್ಚಾಯಿತು ಅಂತ. ಬಂದವರು ರೂಢಿಯಂತೆ ಮಾರಿ ಹುಡುಗೆ ಮುಖ ಹಾಕಿಯೇ ಆಮೇಲಿನದು ಮಾಡುತ್ತಿದ್ದರು. ಸಾಮಾನ್ಯ ಹಾಗೇ ಪ್ರತಿಯೊಂದು ಹಳ್ಳಿಲೂ ಆಂಜನೇಯನ ದೇವಸ್ಥಾನ ಇರ್ತದೆ. ಊರಾಜ ಬಂದವರು ಮೊದಲು ಆಂಜನೇಯಂಗೆ ನಮಸ್ಕಾರ ಮಾಡಬೇಕಂತ. ಮರಿಗುಡಿನೂ ಅಲ್ಲೇ ಇರುತ್ತೆ, ನಮ್ಮೂರಲ್ಲಿ ಆಂಜನೇಯನ ದೇವಸ್ಥಾನ ಈ ಕಡೆ, ಮರಿಗುಡಿ ಅದ್ರ ಬಲಗಡೆ ಪಕ್ಕ ಇತ್ತು. ಹಾಂ, ಮೊದಲು ಏನು ಮಾಡಬೇಕು ನೋಡಬೇಕು. ಕೆಲವರು ಅಲ್ಲೇ ಕುಂತು ಎಲ್ಲ ಮರೆತು ಲಾ ಒಡೆಯುವಲ್ಲಿ ಲೀನವಾಗಿದ್ದರು. ಲಾ ಒಡೆಯುವಲ್ಲಿ ಅಂದರೆ ಲಾ ಪಾಯಿಂಟು, ಈ ಲಾಯರ್ಗಳು ಮಾತಾಡ್ತಾರಲ್ಲ ಹಾಗೆ ತರ್ಕಬದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಂತ. ಅವರವರ ಊರಲ್ಲಿ ಆದ ಹಿಂದಲ ಜಗಳವೆಲ್ಲ ಕೆದಕಿ ಹೆಂಗಾಯಿತು ಏನು ಕತೆ ಎಂಬುದೇ ಅವರ ಬಾಯಲ್ಲಿ ಮುಖ್ಯ ವಸ್ತುವಾಗಿತ್ತು. ಅದು ಜಗಳ ಬಿಡಿಸೋದೇ ತಾನೇ ಲಾಯರ್ ಕೆಲಸ. ಆದ್ದರಿಂದ ಅಂಥ ಸಂದರ್ಭದಲ್ಲಿ ಹೊರಗೆ ಜೋಳದ ಕಂತೆ ಕತ್ತಿಸಿ ಅಂದರೆ ಹತ್ತಿಸಿ ಅಂತ, ದೀಪ ಕಚ್ಚು ಅಂತಾರೆ ಅವರು, ಹಚ್ಚು ಅನ್ನಲ್ಲ. ಬಸಣ್ಣನು ತಮ್ಮಟೆ ಕಾಯಿಸುತ್ತಾ ಅದರ ದನಿ ಬಿಗಿ ಮಾಡುತ್ತಿದ್ದನು. ತಮ್ಮಟೆನ ಕಾಯಿಸಿದ್ರೆ ಚರ್ಮ ಅಲ್ವಾ, ಅದರಿಂದ ಬಿಗಿಯಾಗುತ್ತೆ ಅಂದರೆ ಶ್ರುತಿ ಹಿಡಿಯುತ್ತೆ ಅಂತ. ಅವನ ಸುತ್ತ ವಾನರ ಸೇನೆಯಂತೆ ಐಕಳು ಮಕ್ಕಳು ಸುತ್ತಿದ್ದವು ಕಪಿಗಳ ಥರ. ಅದರೊಳಗೆ ಅಮಾಸನೂ ಒಬ್ಬನಾಗಿದ್ದನು. ಬಸಣ್ಣ ತಮ್ಮಟೆಯ ಎದೆಗೆ ಏರಿಸಿ ಚಡ ಚಡ ನಕುನ ಬಾರಿಸಲು ಕಂಚಿಗೆ ಬಡಿದಂತೆ ತಮ್ಮಟೆಯ ದನಿ ಊರ ನಾಕಮ್ಮೂಲೆ ಮುಟ್ಟತೊಡಗಿತು. ಸುತ್ತ ಇದ್ದ ಐಕಳು ಸುಮ್ಮನಿರದೆ ಕುಣಿಯತೊಡಗಿದವು. ಬಸಣ್ಣನಿಗೂ ಹುಮ್ಮಸ್ಸು ಬಂದು ಡಂಗು ಚುಕ್ಕಿ ಒಡಿತಾ ಅವನೂ ಕುಣಿದನು. ಅದಕ್ಕೆ ಕುಣಿಯೋಕೆ ಐಗಳಿಗೂ ಹೆಜ್ಜೆ ಸಿಕ್ಕಿ ಐಗಳು ಕುಣಿತ ಬಸಣ್ಣನೂ ಕುಣಿತ ಹೋಗವರು ಬರೋವರು ಸೇರಿ ಒಬ್ಬರ ಮೇಲೆ ಒಬ್ಬರು ಬಿದ್ದು ನಿಂತರು. ಅಮಾಸನಿಗೆ ಯಾರು ಹೇಳಿಕೊಟ್ಟಿದ್ದರೋ ಏನು ಕಥೆಯೋ, ಎಲ್ಲರಿಗಿಂತಲೂ ವೈನಾಗಿ ಹೆಜ್ಜೆ ಹಾಕುತ್ತಿದ್ದನು. ಎಲ್ಲರೂ ಬೆರಗಿನಿಂದ ಎಲ್ಲ ಇವನ ಅಂದ್ಕೊಂಡು ಅಮಾಸನನ್ನೇ ನೋಡುವುದು ಮಾಡುತ್ತಿದ್ದರು. ಅಷ್ಟಕ್ಕೆ ಅಲ್ಲಿಗೆ ಹೆಂಗಸು ಅನ್ನದೆ ಬಂದು ನಿಂತು ನೋಡುವುದಕ್ಕೆ ಬಂದು ಬಿಟ್ಟಿತ್ತು. ಹೆಂಗಸರು ಬಂದರು ಅಂತ, ಮನೆ ಕೆಲಸ ಮುಗಿಸ್ರಿ ಹೆಂಗಸರು ಸ್ವಲ್ಪ ತಡವಾಗಿ ಬಂದರು ಅಂತನ್ನೋದನ್ನು. ಬಂಗಾರಿಗಂತಲೂ ಬಂಗಾರಿ ಅಂತ ಒಬ್ಬ ಹುಡುಗಿ ಇದ್ದಾಳೆ, ಹೆಸರೇ ಚೆನ್ನಾಗಿದೆಯಲ್ಲ, ಅವಳು ಚೆನ್ನಾಗಿದ್ದಾಳೆ, ಅವಳು ವಯಸ್ಸು ಚಿಕ್ಕದು ಇತ್ಯಾದಿ ನಾವು ಮಾಡ್ಕೋಬೇಕು. ಬಂಗಾರಿಗಂತೂ ಅಮಾಸನಿಂದ ಕಣ್ಣು ಕೀಳುವುದಕ್ಕೇ ಆಗಲಿಲ್ಲ, ಅಷ್ಟು ಚೆನ್ನಾಗಿದ್ದಾನೆ. ಮತ್ತು ಇವನು ಪ್ರಾಯಕ್ಕೆ ಬಂದಿದ್ದಾನೆ ಅಂತ ಮಾಡ್ಕೋಬೇಕು ಅಲ್ವಾ. ಒಬ್ಬ ಹುಡುಗಿ ಇವನನ್ನು ನೋಡಬೇಕಾದ್ರೆ ಅಮಾಸನನ್ನು ನೋಡುತ್ತಾ ಮತ್ತೆ ಅವಳೊಡನೆ ಕಂಕುಳಿಗೆ ಒಂದು ಕಂದ ಬೇಕು ಎಂಬಂಥ ಅತ್ಯುಗ್ರ ಆಸೆ ಉಂಟಾಯಿತು. ನೋಡಿ ಇಲ್ಲಿ ಅವನನ್ನು ನೋಡ್ತಾ ಆಸೆ ಉಂಟಾಯಿತು ಅಂದರೆ ಸಾಕು, ಅದಕ್ಕೆ ಇದು ಬೇರೆ ಸೇರಿಸ್ತಾರೆ. ಅಲ್ಲಿಗೆ ಯಾವ ಥರದ ಆಸೆ, ಪ್ರಾಯದ ಗಂಡು ಹೆಣ್ಣು ನೋಡಿದ್ರು ಅಂದರೆ ಒಂದೇ ಆಸೆ ಇಲ್ಲಿರೋದು, ಆ ಥರದ ಆಸೆ ಅಂತ ಹೇಳ್ತಾರೆ. ಅವಳಿಗೆ ಮದುವೆಯಾಗಿ 6-7 ವರ್ಷ ಆಗಿದ್ದು ಏನೂ ಫಲ ಕಂಡಿರಲಿಲ್ಲ. ಹಾಂ, ಮದುವೆ ಆಗಿರೋ ಹುಡುಗಿ ಬೇರೆ, 6-7 ವರ್ಷ ಆಗಿದೆ, ಅರೆ ಮಕ್ಕಳಾಗಿಲ್ಲ. ಅವರಿವರು ಆಡೋ ಮಾತಿಗೆ ಅವಳ ಘಟ ಅಂದರೆ ದೇಹ ಅಂತ ಅರ್ಥ ಅಂತೆ. ಘಟ ಅಂತನ್ನೋದೇನೋ ಒಂಥರ ವ್ಯಂಗ್ಯಾರ್ಥದಲ್ಲೂ ಬಳಸ್ತಾರೆ ದೇಹ ಅನ್ನೋದಕ್ಕೆ ಆಟ ಅರ್ಥ. ರೋಸಿ ಆ ಕಿಚ್ಚಿಗೆ 4-6 ಜನರ ಕೈಲಿ ಮಾಡಿಸ್ಕೊಂಡು ನೋಡಿದಳು. ಮಕ್ಕಳಾಗಲಿಲ್ಲ ಅಂದ್ರೆ ಅಂತ ಅವಳೇನು ಬೇರೆ ಬೇರೆ ಸಹವಾಸ ಮಾಡದೇ ಇಲ್ಲ, 4-6 ಜನರ ಸಹವಾಸ ಮಾಡಿದ್ಲು, ಆದರೂ ಫಲ ಕಾಣಲಿಲ್ಲ. ಬಾಬಾ ಗೀಬಾ ಅಂತ ಹೋಗಲು ಅವರು ಬಡವರು. ಅವಳ ವಾರಿಗೆಯವರು 30 ಸುತ್ತಿಗೆ ಮುಪ್ಪು ಹಿಡಿಸಿಕೊಂಡಿದ್ದರೂ ಅವಳು ಇನ್ನೊಂದು ಮದುವೆ ಮಾಡಿ ಕಳಿಸುವಂತೆ ಇದ್ದಳು. ಅವಳ ಜೊತೆಯವರೆಲ್ಲ ಮಕ್ಕಳಾಗ್ಬಿಟ್ಟಿದೆ, ಅದರಿಂದ ಅವ್ರಿಗೆಲ್ಲ ವಯಸ್ಸಾಗ್ಬಿಟ್ಟಿದೆ. ಇವಳು ಮಾತ್ರ ಇನ್ನೂ ಮದುವೆ ಮಾಡೋ ಥರ ಇದ್ದಾಳೆ, ಅಷ್ಟು ಚೆನ್ನಾಗಿದ್ದಾಳೆ. ಅವಳ ಕಂಡವರಿಗೆ ಅರಗಳಿಗೆ ಯಾರೂ ಆಸೆಯಾಗುವಂಥ ಭಿನ್ನಾಣ ಅವಳಿಗಿತ್ತು, ಅದಿರಲಿ, ಆದರೂ ಫಲ ಕಾಣಲಿಲ್ಲ. ಆದರೆ ಅವಳ ರೀತಿಯೂ ಹೆಚ್ಚು ದಿನ ಮುಂದುವರೆದುಕೊಂಡೂ ಹೋಗಲಿಲ್ಲ. ರಾತ್ರಿ ಆಯಿತು ಅಂದರೆ ಹಟ್ಟಿಗೆ ಒಂದೊಂದಾಗಿ ಕಲ್ಲು ಬೀಳಲು ತೊಡಗಿದವು. ಅವಳ ಗಂಡ ಬಂಗಾರಿ ಬೆನ್ನಿಗೆ ಬಾಸುಂಡೆ ಬರಿಸಿ ತಲೆ ಚಚ್ಚಿಕೊಂಡು ಹೊರಕ್ಕೆ ಮುಖ ಹಾಕದೆ ಕುಂತನು. ಆಮೇಲೆ ಕಲ್ಲು ಬೀಳುವುದು ನಿಂತು ಈಗ ಮರೆತು ಹೋಗುವಷ್ಟು ದಿನವಾಗಿತ್ತು. ಅವಳ ಕಣ್ಣುಗಳ ಒಳಗ ಅಮಾಸ ತರಾವರಿ ಕುಣಿಯುತ್ತಿತ್ತು. ಅದರಿಂದ ಈ ಹುಡುಗನ ಮೇಲೆ ಆಸೆ ಪಡ್ತಾಳವಳು ಅಂತ ಅರ್ಥ ಮಾಡಬೇಕು.
ಮೇಲಿನಂತೆ ಆಗುತ್ತಿದ್ದ ಸಂದರ್ಭದಲ್ಲಿ ಇಬ್ಬರು ಯಜಮಾನರು ಕೊಬ್ಬಿದ ಎರಡು ಆಡುಮರಿಗಳನ್ನು ಅಲ್ಲಿಗೆ ಸೆಳೆತಂದರು. ಆಗ ಅಲ್ಲಿದ್ದ ಗುಂಪು ಎರಡಾಗಿ ಸೀಳಿತು. ಐಕಳು ಮಕ್ಕಳು ಅತ್ತಗೂ ಇತ್ತಗೂ ಚೆಲ್ಲಿಕೊಂಡವು. ಆಡುಗಳು ತಮ್ಮಟೆ ಬಿರುಸಿಗೆ ದಿಕ್ಕಾಪಾಲು ಎಳೆಯತೊಡಗಿದವು. ಆ ಬಲಕ್ಕೆ ಹಿಡಿದವರು ಅಲ್ಲಾಡಲು ಮತ್ತೂ ಇಬ್ಬರು ಸೇರಿ ಅವ ಹಿಡ್ಕೊಂಡು ಮಿಸುಕಾಡದಂತೆ ಮಾಡಿ ಮಾರಿಗುಡಿ ಮುಂದೆ ತಂದು ನೇರಕ್ಕೆ ನಿಲ್ಲಿಸಿದರು. ಹೊರಗೆ ಹುಮ್ಮಸ್ಸಿನಿಂದ ತಮ್ಮಟೆ ಬಡಿಯುತ್ತಿತ್ತು. ಆಡುಗಳು ಅಲುಗದೆ ಮಿಸುಕದೆ ಕಣ್ಣುಗಳನ್ನು ಮಾತ್ರವೇ ಸುತ್ತಗೂ ತಿರುಗಿಸುತ್ತಿದ್ದುವು. ಎದುರಾ ಗುಡಿ ಬಾಗಿಲು ತೆರೆದಿದ್ದು ಬೆಳ್ಳಿ ದೇವರು ಹೊಳೆಯುತ್ತಿತ್ತು. ಗುಡಿ ಒಳಗಿಂದ ಪೊದೆಯಾಗಿ ಊದುಬತ್ತಿ ಹೊಗೆ ಹೊರಕ್ಕೆ ತೇಲಿಕೊಂಡು ಬರುತ್ತಿತ್ತು. ಒಳಗಿದ್ದ ಸೊಂಟದಿಂದ ಕೆಳಕ್ಕೆ ಮಂಡಿಯಿಂದ ಮೇಲಕ್ಕೆ ಬಟ್ಟೆ ಸುತ್ತಿದ್ದ ಒಬ್ಬನು ತೀರ್ಥ ಅಂದರೆ ತೀರ್ಥ ಕೊಡ್ತಾರಲ್ಲ ದೇವಸ್ಥಾನದಲ್ಲದು ಮಾರುಹು ತಂದು ಆಡುಗಳ ಮುಂದೆ ನೆಟ್ಟಗೆ ನಿಂತು ಕ್ಷಣ ಕಣ್ಣು ಮುಚ್ಚಿ ತುಟಿಯಲುಗಿಸುತ್ತಾ ಒಟವಟ ಆರಂಭಿಸಿದನು. ಅವನ ಮೈ ಕಪ್ಪಗಿದ್ದು ಮೈಗೆಲ್ಲ ನರನರವೇ ಹಬ್ಬಿತ್ತು. ಒಟಗುಟ್ಟುವುದಕ್ಕೆ ತಕ್ಕಂತೆ ಅವು ಹಿಗ್ಗುತ್ತ ಕುಗ್ಗುತ್ತ ಇದ್ದುವು. ಆಮೇಲೆ ಅವ ಹೂವ ಎರಡು ಮಾಡಿ ಆಡುಗಳ ಕೊರಳಿಗೆ ಬಿಗಿದನು. ಅದಾದ ಮೇಲೆ ಬಿಡಿ ಹೂವ ಆಡುಗಳೆರಡರ ನೆತ್ತಿಯ ಮೇಲೆ ಇಟ್ಟು ತೀರುತವನ್ನು ಮೈ ಮೇಲೆಲ್ಲ ಎರಚಿ ಕೈಮುಗಿ ಏನಾರ ತಪ್ಪಿದ್ದರ ಹೊಟ್ಟೆ ಒಳಕ್ಕೆ ಹಾಕವ ಒಪ್ಪಿಗೆ ಕೊಡುವು ಅಂದನು. ಅವನ ಚೂಪು ದನಿ ಮಾರಿಗುಡಿ ತುಂಬ ದನಿ ಹುಟ್ಟಿತು. ದೂರದಲ್ಲಿ ಗಲಭೆ ಬಿಟ್ಟರೆ ಮಾರಿಗುಡಿ ಒಳಗೆ ಎಲ್ಲರೂ ಉಸಿರು ಕಟ್ಟಿ ನಿಂತಿದ್ದರು. ಅವರು ಆಗ ನಿಂತಿರುವುದು ಆಡುಗಳು ಕಣ್ಣುಗಳನ್ನು ಮಾತ್ರವೇ ಸುತ್ತಗೂ ತಿರುಗಿಸುತ್ತ ನೋಡುವುದು ಸ್ವಲ್ಪ ಹೊತ್ತು ನಡೆಯಿತು. ಆಮೇಲೆ ಆಡುಗಳು ಒಂದೇ ಸಮಯಕ್ಕೆ ತಲಾ ಮೈಯು ಒದರಿದವು. ಅವು ಗೊತ್ತಾಗೋಗಿರುತ್ತೆ ಏನೋ ಅಪಾಯ ಕಾದಿದೆ ಅಂತ ಒದ್ದಾಡುತ್ತವೆ. ನಾನು ಕಣ್ಣಿಂದ ನೋಡಿದ್ದೀನಿ ಬೇಕಷ್ಟು ಬಲಿ ಕೊಡೋದನ್ನು ಮಾತ್ರ. ಅದಾದ ಮೇಲೆ ಆಡು ಹಿಡಿದಿದ್ದವರು ಅವ ತಾರಾ ಮಾರ ಎಳಕೊಂಡು ಹೊರಕ್ಕೆ ನಡೆದರು. ತಮ್ಮಟೆ ದನಿ ಅಲ್ಲಿಂದ ಏಳುತ್ತಿದ್ದ ಗಲಗು ಗದ್ದಲವನ್ನು ನುಂಗಲು ಆರಂಭಿಸಿತು. ಹಾಗೆ ನಡೆದವರ ಜೊತೆಗೆ ಒಂದಿಷ್ಟು ಐಕಳು ಅಮಾಸನು ಸೇರಿ ಹಿಂಬಾಲಿಸಿದವು. ದೊಡ್ಡವರು ಗದರಿಸಿದರೂ ಅವರು ಅತ್ತ ತಿರುಗಿದಾಗ ಇತ್ತ ನಡೆದವು. ಹಾಗೆ ನಡೆದು ಒಟ್ಟಲ್ಲಿ ಒಂದು ಹಿತ್ತಲಿಗೆ ತಲುಪಿತು. ಅಲ್ಲಿದ್ದ ಕೊಂಟಿನ ಪಕ್ಕವೇ ಬಲವಾಗಿದ್ದ ಒಬ್ಬನು ಚೂರಿ ಹಿಡಿದು ಲೀಲಾಜಾಲವಾಗಿ ನಿಂತಿದ್ದನು. ಎಲ್ಲರ ಗಮನವು ಇನ್ನೂ ತುಂಬ ಇದೆ. ಒತ್ತಡ ಬಿದ್ದು ದೂರ ದೂರವೇ ಇದ್ದ ಐಕಳು ಮಕ್ಕಳು ಹತ್ತಿರಕ್ಕೆ ಬಂದು ಮುತ್ತಿದ್ದು ಅಲ್ಲಿದ್ದವನಿಗೆ ಮರೆತು ಹೋಗಿತ್ತು. ಇಬ್ಬರು ಆಡಿಗೆ ಹಿಂಗಾಲು ಮುಂಗಾಲು ಮಾಡಿ ಪಿಮ್ಮಗೆ ಹಿಡಿದು ಅವರ ಕತ್ತನ್ನು ಕೊಂಟಿಗೆ ತರುತ್ತಲೇ ಕಾಯುತ್ತಿದ್ದ ಚೂರಿಯವ ಚಕ್ಕನೆ ಕತ್ತಿಗೆ ಚೂರಿಯಿಂದ ಒಂದೇಟು ಹಾಕಿ ಚುರುಚುರು ಅನ್ನಿಸಿಬಿಟ್ಟಾಗ ದೇಹ ತಲೆ ಎರಡಾದವು. ಕತ್ತರಿಸಿ ಒಕ್ಕಡೆ ಬಿದ್ದ ತಲೆಯ ಬಾಯಿಗೆ ಒಬ್ಬ ನೀರು ಹಾಕಿದನು. ಒಂದೆರಡು ಸಲ ಬಾಯಿ ಪಕ ಪಕ ಅಂದು ಮುಚ್ಚಿತು. ಪ್ರಾಣ ತಕ್ಷಣ ಹೋಗಲ್ಲ, ಒಂದು ಸ್ವಲ್ಪ ಹೊತ್ತಿರುತ್ತಲ್ಲ, ಒದ್ದಾಡುತ್ತಿವೆ ಎರಡು ಭಾಗಗಳು ಕೂಡ. ಆ ಕಡೆ ಅದರ ದೇಹ ಎಷ್ಟೆಷ್ಟೋ ಒದ್ದಾಡಲು ಒದ್ದಾಡುತ್ತಿತ್ತು. ಹೀಗೆ ಕ್ರಿಯಾಪದನೇ ನಾಮಪದ ಮಾಡೋದಿದೆಯಲ್ಲ, ಇದು ಇವ್ರಿಗೆ ಮಾತ್ರ ಸಾಧ್ಯ. ತಲೆ ಮಾತ್ರ ಕಣ್ಣುಗಳ ಮೇಲಕ್ಕೆ ಅಗಲಿಸಿ ಆಗಲೇ ಸ್ತಬ್ಧವಾಗಿ ಬಿಟ್ಟಿತ್ತು. ಒದ್ದಾಡುವ ದೇಹದಿಂದ ರಕ್ತ ಜಲ ಜಲನೆ ಚಿಮ್ಮುತ್ತಾ ನೆಲಕ್ಕೆ ದೊದೊದೊದನೆ ಸುತ್ತಲೂ ಕೆಂಪಗಾವರಿಸಿತು. ಯಾರೋ ಒಂದು ಹೈದ ತವಕನೆ ಓಡಿ ಆಡುಗಳ ಕತ್ತಿಗೆ ಸುತ್ತಿದ್ದ ರಕ್ತ ತೊಟ್ಟಿಕ್ಕುತ್ತಿದ್ದ ಹೂವು ಸರ್ವ ತಂದು ಬಿಟ್ಟನು. ಅವ ಸುಮ್ಮನಿರದೆ ಅದ ಅಮಾಸನ ಕತ್ತಿಗೆ ಸುತ್ತಿಬಿಟ್ಟು ಕುಣಿ ಅಂತಂದನು. ಅಮಾಸನಿಗೆ ಕತ್ತಿನ ಸುತ್ತೆಲ್ಲ ತಣ್ಣಗುಟ್ಟಿ ಅವನ ಕತ್ತಿನಿಂದಲೂ ರಕ್ತ ತೊಟ್ಟಿಕ್ಕುತ್ತಾ ಅಮಾಸ ಬೆಚ್ಚಿ ಅಲ್ಲಿಂದ ಕಂಬಿಕಿತ್ತನು. ಅವನಂತೆಯೇ ಒಂದಿಬ್ಬರು ಹಾಗೆ ಮಾಡಿದರು. ಮಲಗಿದರೂ ಎಷ್ಟೋ ಹೊತ್ತಿನವರೆಗೆ ಅದೇನೇ ಅಮಾಸನ ಕಣ್ಣಿಗೆ ಕಟ್ಟಿತ್ತು. ಅದರೊಳಗೆ ಅವನು ಬೆಚ್ಚಿ ಬೆದರಿ ಎಷ್ಟೋ ಸಲ ಎದ್ದು ಕುಳಿತಿದ್ದನು. ಅವತ್ತು ರಾತ್ರಿಯೆಲ್ಲ ಬೆಳಕು ಹಚ್ಚಿದ್ದರು. ಪರವೂರಿನವರು ಹೆಚ್ಚಾಗಿ ಬಿಳಿ ದುಪ್ಪಟಿ ಹೊದ್ದು ಮಾರಿಗುಡಿ ತುಂಬ ಏಕಾ ಮಲಗಿದ್ದರು. ಅದೆಲ್ಲ ಸೇರಿಕೊಂಡು ಮಾರಿಗುಡಿಗೆ ಮಾರಿಗುಡಿಯೇ ಬೆಳ್ಳಗಿತ್ತು. ಅವತ್ತು ರಾತ್ರಿ ರೈಲ್ವೆ ಗ್ಯಾಂಗ್ ಮನ್ನು ಸಿದ್ದಪ್ಪನು ಓವರಾಗಿ ಹೊಟ್ಟೆ ತುಂಬ ಪರಮಾತ್ಮನ ಹಾಕ್ಕೊಂಡು ಬಂದಿದ್ದನು. ಹೆಚ್ಚಾಗಿ ಕುಡಿದೇನೆ ಅಂತ, ಓವರ್ ಅಂದರೆ ಇಂಗ್ಲೀಷಲ್ಲಿ ಹೆಚ್ಚು ಅಂತ ತಾನೆ. ಅವನ ತಪ್ಪಲ್ಲದಿದ್ದರೂ ಅದು ಅವನನ್ನು ಆ ರಾತ್ರಿ ತುಂಬ ಆಡಿಸತೊಡಗಿತ್ತು. ಅವನಿಗೋ ಕಣ್ಣು ಮುಚ್ಚಿದರೆ ಪ್ರಳಯ ಆಗುತ್ತಿತ್ತು. ಅದಕ್ಕೆ ಅವನು ಕಣ್ಣು ಮುಚ್ಚದೆ ತೂರಾಡುವ ಹಾದಿ ಒಳಗೆ ಹಿಡಿದಿದ್ದ ಕೋಲು ಊರುತ್ತ ದಿಕ್ಕಾಪಾಲು ನಡೆದಾಡತೊಡಗಿದನು. ಹಾಗೆ ನಡೆದಾಡುತ್ತಿರುವಲ್ಲಿ ಉರಿಯೋ ಲೈಟ್ ಕಂಬ ಕಂಡು ಬಂದಲ್ಲಿ ಅವನಿಗೆ ರೋಷ ಹೊಮ್ಮುತ್ತಿತ್ತು. ಜಾಡಿಸಿ ಅದಕ್ಕೆ ಒದ್ದು ಬಿದ್ದು ಕೋಲಲ್ಲಿ ಜೋರು ಬಡಿಯುವನು. ಅಲ್ಲಾಗುವ ಸದ್ದು ಸುತ್ತಮುತ್ತನ್ನೆಲ್ಲ ನಡುಗಿಸುತ್ತಾ ಏಳುತ್ತಿತ್ತು. ಅಷ್ಟಕ್ಕೂ ಮುಗಿಸದೆ ಹಾ ಹೋ ಚೀರುತ್ತಾ ಅದನ್ನು ರಾಜಕಾರಣಿಯನ್ನು ಕಾಂಟ್ರಾಕ್ಟರನ್ನು ರೈಲ್ವೆ ಬಾಸನ್ನು ಆಣಿ ಬಡ್ಡಿ ಸಾಲ ಕೊಡೋ ಮಾದಪ್ಪನನ್ನು ಮಾಡಿಕೊಂಡು ಅವರೆಲ್ಲ ಅವನು ಕಾಟ ಕೊಟ್ಟವರೆಲ್ಲ ಲೈಟ್ ಕಂಬನೇ ಅವರು ಅಂತ ತಿಳ್ಕೊಂಡು ತೂ ಸುಳೆ ಮಗನ ಬಿಳಿ ಬಟ್ಟೆ ಹಾಕ್ಕೊಂಡು ದೇಶ ಸುತ್ತಿ ದೊಡ್ಡವಾಗ್ತೀಯಲ್ಲೇ ನನ್ನ ಕಂಡ್ರೆ ಮುಚ್ಕೊಳ್ತೀಯ, ನಾವಾದ್ರೆ ಪರದೇಶಗಳಪ್ಪ ಎಲ್ಲಂದ್ರಲ್ಲಿ ಬಿದ್ದಿರ್ತೀವಿ ಓ ಎಂದು ದೊಡ್ಡದಾಗಿ ಬಾಯಿ ದನಿ ತೆಗೆದುಕೊಳ್ಳೋ ಎಂದು ಅತ್ತನು. ಮತ್ತು ಮಾತ ಜೋರು ಮುಂದುವರಿಸಿದನು. ನಿಮ್ಮ ಕಾರ ನಮ್ಮ ಮೇಲೆ ಬಿಡಬೇಡ್ರಪ್ಪೋ, ನನ್ನ ಮಾತು ಕೇಳಿ ನಗ್ತಾನೇ ನೋಡ್ರಪ್ಪೋ, ನಗಪ್ಪ ನಗು, ನಿಂಗ ನಗೋ ಕಾಲ, ನೀ ಏನು ಮಾಡಿ ನಗ ಮಾಡ್ತೀನಿ, ನಗದೇ ನಗು ಮಗನ,
ಬಡವರು ಉದ್ಧಾರ ಮಾಡುವ ನೀನು, ನಗು ಮಗನ ಕಮ್ಯುನಿಸಮ್ ಬರಬೇಕು ಆಗ ನೀನಗೋ ಹೋಗಬೇಕು ಅಲ್ಲಿ ಗಂಟ ನೀನಕ್ತಿ ನಗಪ್ಪೋ ನಗು ಅಲ್ಲೇ ಅಲ್ಲೋಲ ಕಲ್ಲೋಲ ಏಳಿಸುತ್ತ ಅವನ ಮಾತು ಅವನ ನಗು ಎಲ್ಲವೂ ಬೀದಿ ತುಂಬೆಲ್ಲ ಬಿದ್ದು ಎದ್ದು ಆ ಕೊರೆಯುವ ರಾತ್ರಿ ಕತ್ತಲ ಒಳಗ ಒದ್ದಾಡುತ್ತಿದ್ದವು. ಆ ಮಾತು ನಗುಗೆಲ್ಲ ನಿದ್ದೆ ಬಾರದಿದ್ದ ಮಸ ಬೆಚ್ಚಿ ಬೆಚ್ಚಿ ಕೂರುತ್ತಿದ್ದನು. ಹೀಗೆ ಎಷ್ಟೋ ಹೊತ್ತು ನಡೆದು ಆಮೇಲೆ ಸಿದ್ದಪ್ಪನ ದೇಹ ಎಲ್ಲಿ ಬಿತ್ತು, ಹೇಗೆ ಬಿತ್ತು, ಏನು ಕಥೆಯೋ ಅವನ ಮಾತು ಅವನನಿಗೂ ನಿಂತು. ವಾಸ್ತವವಾಗಿ ಅಲ್ಲ ಪ್ರಶ್ನೆಗೆ ನಾನು ಪಿ ಯು ಸಿ ಪಾಠ ಮಾಡಿದ್ರಿಂದ ತಲೆಯಲ್ಲಿ ಅದೇ ಬರುತ್ತೆ. ಸಿ ಗ್ಯಾಂಗ್ಮನ್ ಸಿದ್ದಪ್ಪ ಯಾರು ಅಂತ ಇಲ್ಲಿ ಈ ಕಮ್ಯುನಿಸಮ್ ಬಗ್ಗೆ ಅವನು ಮಾತಾಡ್ತಿದ್ದಾನೆ ಅಂದರೆ ದಲಿತರ ಆವೇಶ ರೊಚ್ಚು ಇದೆಯಲ್ಲ ಅಲ್ಲಿ ಕಮ್ಯುನಿಸಮ್ ಬೇಕು ಇತ್ತು ನಮ್ಮ ದೇಶದಲ್ಲಿ ತುಂಬ ದಿವಸ. ಮಾರ್ಕ್ಸ್ವಾದ ಲೋಹಿಯವಾದ ಎಲ್ಲ ಅದನ್ನೇ ಹೇಳೋದು. ಸಮಾನತೆ ಅಂತ ಕಮ್ಯುನಿಸಮ್ ಅಂದರೆ ಅಷ್ಟೇ, ಸಮಾನತೆ ಅಂತ, ಸಮತಾವಾದ ಅಂತ. ತಪ್ಪೇನಿಲ್ಲ ಅದರಲ್ಲಿ. ರಷ್ಯಾದಲ್ಲಿತ್ತು, ಚೀನಾದಲ್ಲಿ ಇತ್ತು ಇತ್ತು ಅಂತಿದ್ದೀನಿ ನಾನು, ಈಗಿದೆ ಅಂತ ಹೇಳ್ತಾ ಇಲ್ಲ. ಇಂಡಿಯಾದಲ್ಲೂ ಇತ್ತಲ್ಲ ವೆಸ್ಟ್ ಬೆಂಗಾಲಲ್ಲಿ ಹಾಗೆ. ಅದು ಅದೊಂದು ಅದೊಂದು ಕಾನ್ಸೆಪ್ಟನ್ನ ಅವ್ರು ತರ್ತಾ ಇದ್ದಾರೆ ಅದರಲ್ಲಿ ಅಷ್ಟೇ. ಈಗ ನಾಲ್ಕನೇ ಭಾಗ. ಮಾರನೇ ದಿನ ಬಂತಲ್ಲ ಅವತ್ತು ಊರು ಆಕಳಿಸುತ್ತ ಕಳೆಯಿತು. ಯಾವ ಜಗಲಿ ನೋಡಿದರೂ ಜನವೇ ತುಂಬಿತ್ತು. ಅಷ್ಟಕ್ಕೂ ಎಷ್ಟೋ ಜನ ಇನ್ನೂ ಎದ್ದೇ ಇರಲಿಲ್ಲ. ಉದಾಹರಣೆ ಸಿದ್ದಪ್ಪ. ಮಧ್ಯಾಹ್ನ ಬಂತಲೇ ಹುಲಿಯಾಸದವರಿಂದ ಚಲನವಲನ ಮಾರಿಗುಡಿಗೆ ಬಂತು. ಗೌಡರ ಚೀತದಾಳು ಬಂದು ಗೌಡರ ಹಡ್ಡಿಗೆ ತೆಂಗಿನಕಾಯಿ ಬೇಕಂತೆ, ತೆಂಗಿನಕಾಯಿ ಅಂತಿದ್ದೇನೆ ಎಂದು ಅಂದು ಕುರಿಯಯ್ಯ ಕಿತ್ಕೋ ಅಂತಲೇ ಅವನು ಮರವ ನಿಮಿಷಕ್ಕೆ ಹತ್ತಿ ಉದುರಿಸಿಕೊಂಡು ಹೋದನು. ಅತ್ತ ಹಟ್ಟಿಗಳ ಒಳಗ ಹೆಂಗಸರು ಚೆಂದಾಗಿ ತಲೆ ಬಾಚಿಕೊಂಡು ಹೂ ಮುಡ್ಕೊಂಡು ಹೊರಕು ಒಳಕು ಓಡಾಡುತ್ತಿದ್ದರು. ಪ್ರಾಯದ ಹುಡುಗರಂತೂ ಆಗಿಗೂ ಆಡೋ ತುಡುಗು ಹುಡುಗಿಯರ ರೇಗಿಸುತ್ತ ಅವುಗಳಿಂದ ಬೈಸಿಕೊಳ್ಳುತ್ತಾ ಇದ್ದವು. ಮಾರಿಗುಡಿಲಿ ಹುಲಿಯಾಸದ ತಮ್ಮಟೆ ಸದ್ದು ಎಲ್ಲರನ್ನೂ ಒಕ್ಕಡೆಗೆ ಸೆಳೆಯುತ್ತಿತ್ತು. ಎಲ್ಲರೂ ಬರೋ ಹುಲಿಗಳನ್ನೇ ಕಾಯುತ್ತಾ ಕಾದಿದ್ದರು. ಹಾಗೆ ಇದ್ದು ಒಮ್ಮೆಗೆ ಹುಲಿ ಮನೆ ಬಾಗಿಲು ತೆರಕಂಡಿತು. ಎಲ್ಲರ ಕಣ್ಣುಗಳು ದಬ ದಬ ಅಲ್ಲಿಗೆ ಬಿದ್ದುವು. ನಾವು ಸಾಮಾನು ಮಾತ್ರ ದಬ ದಬ ಬೀಳುತ್ತೆ ಅಂದರೆ ಕಣ್ಣು ಬಿತ್ತು ಅಂತಾರೆ ಇವರು. ಅದರಿಂದ ಭಾಷೆಗೆ ಒಂದು ಹೊಸ ಟಚ್ ಕೊಟ್ಟರು ದಲಿತರು ಕತೆಗಳಲ್ಲಿ. ಕಾವ್ಯದಲ್ಲಿ ಇದ್ದಿದ್ದು ಬರೀ ಘೋಷಣೆ. ಒಂದು ದೊಡ್ಡ ಯಾಸದ ಹುಲಿ ನಿಂಬೆಹಣ್ಣು ಬಾಯಲ್ಲಿ ಕಚ್ಚಿ ಒಳಗಿಂದ ಹೊರಕ್ಕೆ ನೆಗೆದು ಬಂತು. ಬರುತ್ತಲೇ ಜನವೆಲ್ಲ ಹೌಹಾರಿ ಚದುರಿ ಸರಿದು ಸರಿದು ಅಲ್ಲೇ ರೌಂಡಾಗಿ ಜಾಗವಾಯಿತು. ಅದಾದ ಮೇಲೆ ನಾಕಾರು ದೊಡ್ಡ ಹುಲಿಗಳು ಕತ್ತೆ ಕಿರುಬಾ ನಗಿಸೋ ಕೋಡಂಗಿ ಒಂದಾದ ಮೇಲೆ ಒಂದು ಬಂದವು. ಬಂದವುಗಳಲ್ಲಿ ಒಂದು ಮರಿ ಹುಲಿಯೂ ಇತ್ತು. ಎಲ್ಲ ಬಂದಾದ ಮೇಲೆ ಒಂದ್ಸಲ ಸಾಲಾಗಿ ನಿಂತು ದೇವರಿಗೆ ಕೈ ಜೋಡಿಸಿ ತೀರ್ಥ ತಕ್ಕಂದರು, ಅಂದರೆ ತೀರ್ಥ ಕುಡಿದ್ರು ಅಂತ. ಆಮೇಲೆ ಅಲ್ಲಿಂದಲೇ ಕುಣಿತ ಆರಂಭ ಆಯಿತು. ಕತ್ತೆ ಕಿರುಬನು ಎಲ್ಲರಿಗಿಂತಲೂ ಜೋರಾಗಿ ಮಜಬೂತಾಗಿದ್ದು ಅವನಿಗೆ ಆಸ ಥೇಟಾಗಿತ್ತು. ಅವನು ಮರಿ ಕಡಿಯುವಾಗ ಲೀಲಾಜಾಲವಾಗಿ ಕತ್ತಿ ಹಿಡಿದು ನಿಂತಿದ್ನಲ್ಲ ಅವನು. ಅವ ತಮ್ಮಟೆ ದನಿಗೆ ಹೆಜ್ಜೆ ಹಾಕುತ್ತಾ ಬಂದ ಅಂದರೆ ಜನಕ್ಕೆ ಜನವೇ ಫರ್ಲಾಂಗು ದೂರ ಚಿಗಿಯುತ್ತಿತ್ತು. ಕುಣಿತ ಬೀದಿಗೆ ಬಂದಾಗ ಹೆಂಗಸು ಮಕ್ಕಳು ಜಗಲಿ ಇಳಿದೇನೆ ಜೀವ ಹಿಡ್ಕೊಂಡು ನೋಡ್ತಿದ್ರು. ಏನಾದ್ರು ಕುಣಿತ ಅವ್ರ ದಿಕ್ಕು ಬಂದರೆ ಗುಡಕ್ಕಂತ ಒಳಕ್ಕೋಗಿ ಚಿಲ್ಕ ಹಾಕ್ಕೊಂಡು ಬಿಡುವರು. ಸಣ್ಣ ಹೈಕಳಂತೂ ದೂರ ದೂರವೇ ಇದ್ದು ಕುಣಿತ ಹೋದತ್ತ ಹೋದವು. ಹಾಗೂ ಕುಣಿತ ನಡೆದು ಒಕ್ಕಲಗೇರಿಗೂ ಬಂದು ಅಲ್ಲಿ ಚಾವಡಿ ಮುಂದೆ ಕುಣಿತು. ಕುಣಿತಕ್ಕೆ ಗೌಡರು ಶಾನ್ಭೋಗರು ಎನ್ನದೇ ಮುಂತಾದ ಮೇಲು ಜಾತಿ ಮುಖಂಡರು ಸೇರಿದ್ದರು. ಅವರೆಲ್ಲ ಕುಣಿತದವರಿಗೆ ತಮ್ಮ ಸ್ಥಾನಮಾನಕ್ಕೆ ತಕ್ಕಂತೆ ಇನಾಮು ಕೊಟ್ಟು ಶಬಾಸ್ಗಿರಿ ಪಡ್ಕೊಂಡರು. ಊರ ಮೇಲಕ್ಕೆ ಕತ್ತಲು ಬಿದ್ದು ಕುಣಿತ ಮುಗಿದರು. ಊರವರ ಕಣ್ಣು ಎತ್ತ ಹೋದರು. ನಿದ್ದೆ ಮಾಡಲು ಕಣ್ಣು ಮುಚ್ಚಿದರು ಅಥವಾ ಹೆಂಡತಿಗೆ ಸೀರೆ ಬಿಚ್ಚಿ ಬೆತ್ತಲೆ ಮಾಡಿ ನೋಡಿದರೂ ಕುಣಿತವೇ ಡಂಗು 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 ಚುಕ್ಕಿ ತಮ್ಮಟೆ ದನಿ ಜೊತೆಯಲ್ಲಿ ಕಾಣುತ್ತಿತ್ತು. ಗೌಡರು ಮಲಗಿದರೂ ನಿದ್ದೆ ಬಾರದಕ್ಕೆ ಅಡ್ಡಾಡಲು ಹೊರಕ್ಕೆ ಬಂದರು. ಅವರ ಹಟ್ಟಿ ಜೀತಗಾರನು ಎಚ್ಚರವಾಗಿ ಇದ್ದುದರಿಂದ ಗೌಡರು ಬಂತಲೇ ಎದ್ದು ಕುಂತನು. ಗೌಡರು ಬೀಡಿನ ಬಾಯಿಗೆ ಸಿಕ್ಕಿಸಿ ಕಡ್ಡಿಗೀರಲು ಆ ಬೆಳಕಿಗೆ ಆ ಕತ್ತಲೆಗೆ ಅವರ ಮುಖವಷ್ಟು ಕೆಂಪಗೆ ಕಂಡು ನಂದಿತು. ಗೌಡರು ಹೊಗೆ ನುಂಗುತ್ತಾ ಇದ್ದು ಆಮೇಲೆ ಜೀತಗಾರನ ದಿಕ್ಕು ತಿರುಗಿ ಅದೇ ಮರಿಹುಳಿ ಮಾಡಿತ್ತಲ್ಲ ಹೈದ ಯಾರ್ದ ಎಂದರು. ಜೀತಗಾರ ಅದೇ ಆಳಿಯ ಅಮಾಸ ಅಂತ ಅಂದನು. ಅಮಾಸ ಅಂದರೆ ಎಂದು ಮತ್ತೂ ಕೇಳಿದರು. ಅದಕ್ಕವ ಅದೇ ಆಳಿ ಅಳಿಯಲ್ಲ ಅದು ಹೇಳಿ ಅಂತ. ನಾನು ನಮ್ಮನೆ ಕೆಲಸದೊಳಗೆ ಎಲ್ಲದಕ್ಕೂ ಆಗ್ಲೇಳಿ ಮಾಡ್ತೀನಿ ಹೇಳಿ ಬರ್ತೀನಿ ಹೇಳಿ ಅಂತ ಹೇಳಿ ಅಂದರೆ ನೀವು ಹೇಳಿ ನಾ ಮಾಡ್ತೀನಿ ಅನ್ನರ್ಥ. ಅದೇನಾಗೋಗಿದೆ ಹೇಳಿ ಆಗೋಗಿದೆ ಆಳಿ ಆಗೋಗಿದೆ. ಅಮಾಸ ಅಂದರೆ ಅಂದು ಮತ್ತೂ ಕೇಳಿದರು. ಅದಕ್ಕೆ ವಾದೇಳಿ ಆ ಕುರಿಯಯ್ಯನ ಜೊತೆಯಲ್ಲಿ ಒಂದು ತಾಯಿ ತಂದ ಇಲ್ಲದ ತಬ್ಲಿ ಹೈದ ಇತ್ತಲ್ಲ ಬುದಿ ಅದೇನೇ ಅಂದನು. ಗೌಡರು ಕೇಳಿದವರೇ ಅತ್ಯಾಶ್ಚರ್ಯ ಅಂದರು. ಎಲ್ಲ ಅವನ ಆಗಲೇ ಅಷ್ಟು ಬೆಳೆದುಬಿಟ್ಟವನ ಅಂದರು. ಗೌಡರ ಕಣ್ಣುಗಳ ಮುಂದಕ್ಕೆ ಅಮಾಸ ಹುಲಿಯಾಸ ಹಾಕಿ ಬಗೆ ಬಗೆಯಾಗಿ ಕುಣಿಯುತ್ತ ಬಂತು ಅಂತ ಅನ್ನಿಸಿದರೆ ಅದರ ಅರ್ಥ ಏನಂದರೆ ಗೌಡರು ಅಮಾಸ ಗಟ್ಮಟ ಇದ್ದಾನೆ ಚೆನ್ನಾಗಿದ್ದಾನೆ ಅಂತ ಆ ಹುಡುಗಿ ಯಾವ ಥರ ಇಷ್ಟಪಡ್ತೀವಿ ನೋಡಿ. ಹಾಗೆ ಗೌಡರು ಇವನ ಜೀತಕ್ಕೆ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಗಟ್ಮಟ್ಟಾದವನಲ್ವಾ ಅಂತನ್ನುವ ಸಜೆಷನ್ನಲ್ಲಿದೆ ಅಂತ ನಾವು ಅಂದ್ಕೋಬಹುದು.
ವಾಸ್ತವವಾಗಿ ಇಡೀ ಕಥೆಯಲ್ಲಿ ಅಂಥ ಗಾಂಭೀರ್ಯ ಇಲ್ಲ. ಇವರ ಬೇರೆ ಬೇರೆ ಆಮೇಲೆ ಇವರು ಬೆಳೆದ್ರು ದೇವನೂರಲ್ಲಿ 10 ಕತೆ ಇದೆ, ಅದರಿಂದನೇ ತುಂಬ ಫೇಮಸ್ ಆಗ್ಬಿಟ್ರು ಅವರು. ಅದರಲ್ಲಿ ಡಾಂಬರು ಬಂದೂರು ಇದೆ ಅಲ್ವೇ, ಇದು ಟೆಕ್ಸ್ಟ್ ಆಗಿದೆ. ಮತ್ತು ಇನ್ನೊಂದನ್ನು ಲಂಕೇಶ್ ತರು, ಈ ಬಿ ಕಾಮ್ ಹುಡುಗರು ಆವಾಗ ಇದೆಲ್ಲ ಆನ್ಲೈನ್ ಇರಲಿಲ್ಲ. ಲಂಕೇಶ್ದು ಒಂದು ಕತೆ ಇದು ಓದಿದ್ದು ನೆನಪಿದೆ, ಎಷ್ಟು ಲೈಂಗಿಕತೆ ಇತ್ತಂದರೆ ರೆಕಾರ್ಡ್ ಮಾಡಿ ಕಳಿಸ್ಬಿಡಿ ಅಂದರು ಗಂಡು ಹುಡುಗರು. ಇವು ನಂಗೆ ರೆಕಾರ್ಡ್ ಮಾಡಿ ಕಳಿಸೋದಕ್ಕೆ ಸಂಕೋಚ ಆಯಿತು, ಬಟ್ ನಾನು ಮೇಸ್ಟ್ರು ಏನು ಮಾಡಲಿ, ಓ ಸುಮ್ಮನೆ ಇನ್ನು ನಿಮ್ಮ ಥರ ವಿಮರ್ಶೆ ಮಾಡಬೇಕಾದ ಅವಶ್ಯಕತೆಯೂ ಇಲ್ಲ, ಬಿ ಕಾಮ್ ಕ್ಲಾಸ್ಗೆ ಸುಮ್ಮನೆ ಓದ್ಬಿಟ್ಟು ಹಾಳಾಗಿ ಹೋಗ್ರಿ ಅಂತ ಕಳಿಸ್ಬಿಟ್ಟಿದ್ದು ನೆನಪಾಯ್ತು ನನಗೆ. ಆದ್ದರಿಂದ ಇದು ಏನಂದರೆ, ಈಗ ನಾವು ಮಾಡೋ ವಿಮರ್ಶೆಯಲ್ಲಿ ದಲಿತ ಕಥಾ ಸಾಹಿತ್ಯದ ವಿಮರ್ಶೆ ಬರಬೇಕು ಅಷ್ಟೇ. ಸೊ ಅದಕ್ಕೆ ಈ ಕಥೆನಲ್ಲಿ ನಾನೇನು ಹೇಳಬಹುದೋ ಅದನ್ನೆಲ್ಲ ಹೇಳ್ಬಿಟ್ಟಿದ್ದೀನಿ. ಭಾಷೆಗೆ ಸಂಬಂಧಪಟ್ಟ ಹಾಗೆ, ವಸ್ತುಗೆ ಸಂಬಂಧಪಟ್ಟ ಹಾಗೆ, ದೇವನೂರು ಮಹಾದೇವರ ಛಾಪ್ ಇದೆಯಲ್ಲ ಛಾಪ್, ಟಸ್ಸೆ ಟಸ್ಸೆ ಒತ್ತಾರೆ ಅವರು, ಏನು ಬರೆದ್ರು ಬರೆದಿದ್ದೇ ಭಾಳ ಕಮ್ಮಿ. ನಾವು ಕುಸುಮ ಬಾಲೆಗೆ ಹೋದರೆ ಇನ್ನೂ ಬೇರೆ ಬೇಕಾದಷ್ಟು ಬೇರೆ ಥರ ಮಾತಾಡಬೇಕಾಗತ್ತೆ, ಓದೋಕ್ಕೆ ಆಗಲ್ಲ, ಓದ್ರೆ ಅರ್ಥ ಆಗಲ್ಲ ಇತ್ಯಾದಿ ಇತ್ಯಾದಿ. ಇದು ಹಾಗೇನಿಲ್ಲ, ಇದೆಲ್ಲ ಬರೆದ ಮೇಲೆ ನೀವು ಈ ದಲಿತ ಕಥಾ ಸಾಹಿತ್ಯದ ಬಗ್ಗೆ ಇರುವ ಒಂದು ವಿಡಿಯೋನ ನೋಡಬೇಕು ಸ್ವಲ್ಪ. ಅಲ್ಲಿ ದೇವನೂರ ಬಗ್ಗೆ ಸ್ವಲ್ಪ ಜಾಸ್ತಿನೇ ಬರಲೇಬೇಕಲ್ವ, ಆಮೇಲೆ ಬೇಕಾದಷ್ಟು ಜನ ಬರ್ತಾರೆ. ಮತ್ತು ನಾನು ಇದು ಕೊನೆ ಕತೆ, ಅದರಿಂದ ನಾನು ಬೇರೆಯವ್ರ ಬಗ್ಗೆ ಹೇಳ್ತೀನಿ ಅಂತ ಅಂದ್ಕೊಂಡೆ ಬಂದೆ ಇಲ್ಲಿ. ನಮಗೋ ಥರದಲ್ಲಿ ನಾನು ಏನು ಹೇಳೋಣ ಅಂತ ಅಂದ್ಕೊಂಡಿದ್ದೆ ಅಂತ ಅನ್ನೋದಕ್ಕೂ ಕೂಡ ಈಗ ಅವಕಾಶ ಇಲ್ಲದ ಹಾಗೆ ಇಷ್ಟೊಂದು ಕತೆಗಳಾಗ್ಬಿಟ್ರೆ. ನಾವು ದಲಿತರ ಬಗ್ಗೆನೇ ಬರೆಯೋದಾದರೆ ದಲಿತರ ನಂತರ ಮೊಗಳಿ ಗಣೇಶ್ ಹೆಸರು ಹೇಳಬೇಕು, ಆಮೇಲೆ ನಾಗವೇಣಿ, ನೇಮಿಚಂದ್ರ, ವೈದೇಹಿ, ವಸುಮತಿ ಉಡುಪ, ಇವರೆಲ್ಲರ ಕತೆಗಳು ಕೂಡ ಆ ನಂತರದಲ್ಲಿ, ಇವರ ನಂತರದಲ್ಲಿ ದಲಿತರೇ ತುಂಬ ಫೈನಲ್ ಟಚಸ್ ಕೊಟ್ಬಿಟ್ರು, ಫಿನಿಷಿಂಗ್ ಟಚಸ್ಸು, ವೆರಿ ಫೈನ್ ಟಚಸ್ ಕೊಟ್ಬಿಟ್ರು ಕತೆಗಳಿಗೆ. ಕತೆಗಳ ಮಾತ್ರ ನಾನು ಹೇಳ್ತಿರೋದು, ಕಾವ್ಯಕಲ ಕಾವ್ಯದಲ್ಲಿ ರೊಚ್ಚು ಆವೇಶ, ಮಳೆಯ ಅನೇಕ ದಾರರಲ್ಲಿಲ್ಲ ಬರೀ ಗುಡುಗು ಸಿಡಿಲು ಅಷ್ಟೇ, ಏನು ಸಿಡಿಲಿಂಗ ಏನೇ ಬರೀತಾರೆ ಅಂಬೇಡ್ಕರ್ ಬಗ್ಗೆ. ಆದ್ದರಿಂದ ಅಲ್ಲಿ ಹೇಳಿದ್ರು ಆವೇಶ ಇದ್ರೆ ಒಳ್ಳೆ ಕವಿತೆ ಆಗೋಲ್ಲ ಅಂತ ಹೇಳಿ. ಶಿವರುದ್ರಪ್ಪನವ್ರ ಕವಿತೆಗೆ ಸಮ ಬರೋದಿಲ್ಲ ಅದು, ಕುವೆಂಪು ಕವಿತೆಗಳಲ್ಲಿ ಸಂಸ್ಕೃತಮಯ ಅರ್ಥ ಆಗಲ್ಲ. ಹಾಗಾಗಿ ಏನಾಗುತ್ತೆ ಅಂತಂದರೆ, ಇವರೆಲ್ಲ ಬಂದರು ನೋಡಿ ಯಾವ ಥರದಲ್ಲಿ ನನಗೆ ಓದ್ತಾ ಇದ್ದೀನಲ್ಲ, ಕೆಲವು ಹೆಸರು ಸುಮ್ಮನೆ ಹೇಳಿದೆ. ಅವ್ರ ಬಗ್ಗೆ ಉದಾಹರಣೆ ಕೊಡೋಣ ಅಂತಿದ್ದೆ, ನನಗೆ ಇದು ತುಂಬ ವಿಸ್ತಾರ ಆಗೋದ್ರಿಂದ ಅವಕಾಶ ಸಿಗ್ತಾಯಿಲ್ಲ. ಅಲ್ಲಿ ನವ್ಯೋತ್ತರದಲ್ಲೂ ಕೂಡ ಇಮೇಜ್ ಪ್ರತಿಮೆಗಳನ್ನು ಕ್ರಿಯೇಟ್ ಮಾಡ್ತಾರೆ. ಮತ್ತು ಭಾಷೆ ಒಬ್ಬೊಬ್ಬರದ್ದು ಒಂದೊಂದು ಭಾಷೆ, ಈಗ ವೈದೇಹಿ ಭಾಷೆನೇ ಬೇರೆ ಥರ, ಸುಮತಿ ಉಡುಪ ಭಾಷೆನೇ ಬೇರೆ ಥರ, ನೇಮಿಚಂದ್ರನೇ ಬೇರೆ ಥರ, ನಾಗವಾಡಿನೇ ಬೇರೆ ಥರ. ಅಲ್ಲೂ ಐಡಿ ಇದಿದೆ, ಅಸ್ಮಿತೆ ಇದೆ, ಐಡೆಂಟಿಟಿ ಇದೆ. ಮತ್ತು ಈ ದಲಿತ ಕಥೆಗಳ ನಂತರ ಶ್ರೇಷ್ಠ ಕಥೆಗಳನ್ನು ಬರೆದವರು, ಭಾಳ ಸರಳವಾಗಿ ಶ್ರೇಷ್ಠ ಕಥೆಗಳನ್ನು ಬರೆದವರು, ಅದರ ನಂತರದ ಕತೆ. ಆದರೆ ಇವರು ದಲಿತ ಸಾಹಿತ್ಯದಲ್ಲಿ, ದಲಿತ ಕಥಾ ಸಾಹಿತ್ಯದಲ್ಲಿ ವಿಶೇಷವಾಗಿ ಏನು ಹೇಳಬೇಕು ಅದನ್ನು ನಾವು ಹೇಳ್ಬೋದು. ನಮಸ್ಕಾರ.